ಆತನನ್ನು ಆರಾಧಿಸುವ ಹಾಗೆ ಕರ್ತನು ಕೊಟ್ಟಂತ ವಿಶೇಷವಾದ ಸಂದರ್ಭ ಅವಕಾಶಗಳಿಗಾಗಿ ನಾನು ಕರ್ತನಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವಂಥವನೂ ಆಗಿದ್ದೇನೆ. ಮತ್ತೊಂದು ವಿಷಯ ಏನೆಂದರೆ, ನಾನು ಮತ್ತೊಂದು ಆವರ್ತಿ ನಿಮ್ಮನ್ನು ಈ ರೀತಿಯಾಗಿ ಮುಖಾಮುಖಿಯಾಗಿ ನೋಡುವಂಥ ಸೌಭಾಗ್ಯ. ಅನೇಕ ತಿಂಗಳುಗಳ ಕಾಲ ನಾವು ಬೇರೆ ರೀತಿಯಾಗಿ ನಾವು ಸಂಧಿಸ್ತಾ ಇದ್ದೆವು, ಕರ್ತನ ವಾಕ್ಯಗಳನ್ನು ಹಂಚಿಕೊಳ್ತಾ ಇದ್ದೆವು. ಕೆಲವು ಸಾರಿ ಆ ಸ್ಥಿತಿಗಳನ್ನು ನಾವು ನೋಡುವಾಗ ಅದು ಕಷ್ಟಕರವಾಗಿದೆ ಅನ್ನಿಸ್ತಿತ್ತು. ಆದರೆ ಕರ್ತನ ಮಹಾಕೃಪೆಯಿಂದ ಮತ್ತೊಂದು ಅವಕಾಶವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ನಾವು ಕರ್ತನಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಅದು ಸಾಲದು. ಇದನ್ನು ನಾನು ನಿಮ್ಮನ್ನು ಕರ್ತನ ಜೀವುಳ್ಳ ವಾಕ್ಯದಿಂದ ನಡೆಸಿಕೊಂಡು ಹೋಗ್ತೇನೆ. ನಿಮ್ಮ ಕೈಯಲ್ಲಿ ಶತವೇದ ಪುಸ್ತಕವನ್ನು ತೆಗೆದುಕೊಳ್ಳ್ರಿ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಅದನ್ನು ತೆರೆಯೋಣ, ವಾಕ್ಯಗಳನ್ನು ಓದೋಣ, ಕರ್ತನ ಆಶೀರ್ವಾದವನ್ನು ಪಡ್ಕೊಳ್ಳುವಂಥವರು ಆಗಿರೋಣ. ಇದನ್ನು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಭಾಗ ಅತಿ ಸರಳವಾದಂತಹ ಸುಲಭವಾಗಿರುವಂತ ಪ್ರತಿಯೊಬ್ಬರೂ ಅರ್ಥೈಸಿಕೊಳ್ಳಲಿಕ್ಕೆ ಆಗುವಂತಹ ಒಂದು ಭಾಗವನ್ನು ನಾನು ನಿಮ್ಮ ಮುಂದೆ ಇರಲಿಕ್ಕೆ ಇಷ್ಟಪಡ್ತೇನೆ. ಆ ವಿಷಯ ಬೇರೆ ಯಾವುದೂ ಅಲ್ಲ, ನಾಲ್ಕು ವಿಭಿನ್ನವಾದ ದೀಪಗಳು, 4 different lamps. ನಾಲ್ಕು ವಿಭಿನ್ನವಾದ ದೀಪಗಳು ಎನ್ನುವಂತಹ ತಲೆಗಟ್ಟಿನಲ್ಲಿ ನಾಲ್ಕು ದೀಪಗಳ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕೆ ಹೋಗೋಣ. ಈ ಶತಭೇದ ಪುಸ್ತಕದಲ್ಲಿ ನಾವು ಬರೇ ನಾಲ್ಕು ದೀಪಗಳ ಕುರಿತಾಗಿ ನಾವು ಅಧ್ಯಯನ ಮಾಡುವುದಿಲ್ಲ. ಶತವೇದದಲ್ಲಿ ಅನೇಕ ದೀಪಗಳ ಕುರಿತಾಗಿ ಅದು ಬರೆಸಲ್ಪಟ್ಟದೆ. ಆದರೆ ನಾನು ಆರಿಸಿಕೊಂಡಂತಹ ನಾಲ್ಕು ದೀಪಗಳು, ಇದು ನಮ್ಮ ಕರ್ತನಾದ ಯೇಸುಸ್ವಾಮಿ ತಾನೇ ಸ್ವಯಂ ಆತನು ತಿಳಿಸಿರುವುದರಿಂದ, ಬೋಧಿಸಿರುವುದರಿಂದ ನಾವು ಈ ದೀಪಗಳ ಕುರಿತಾಗಿ ಹೆಚ್ಚಿನ ಜ್ಞಾನ ಆಲೋಚನೆಯನ್ನು ಹರಿಸಲಿಕ್ಕೆ ನಾವು ಹೋಗೋಣ. ದೀಪಗಳು ಅಂತ ಹೇಳುವಾಗ ಸಾಮಾನ್ಯವಾಗಿ ನಾವು ಸಾಮಾನ್ಯ ಪ್ರಾಪಂಚಿಕವಾಗಿ ಅರ್ಥ ಮಾಡಿಕೊಳ್ಳುವಾಗ ಅದು ಸಣ್ಣದಾಗಿರಬಹುದು, ದೊಡ್ಡದಾಗಿರಬಹುದು, ಅದು ಬೆಳಕಿನ ಸಾಧನ, ಅದು ಬೆಳಕನ್ನು ಕೊಡುವಂತಹದ್ದು ಎನ್ನುವಂತಹ ಸಾಮಾನ್ಯವಾದ ಅರ್ಥದಲ್ಲಿ ನಾವು ಅದನ್ನು ಅರ್ಥೈಸಿಕೊಳ್ಳುವಂಥವರಾಗಿದ್ದೇವೆ. ಆದರೆ ಈ ದಿನ ನಾವು ಈ ವಿಷಯವನ್ನು ನಾವು ಆತ್ಮಿಕ ದಿಕ್ಕಿನಲ್ಲಿ, ಆತ್ಮಿಕ ಮಟ್ಟದಲ್ಲಿ ಇದನ್ನು ನೋಡುವಂಥವರು ಆಗಿದ್ದೇವೆ. ನಾನು ನಿಮಗೆ ಮೂರು ಆತ್ಮಿಕ ಸಂಗತಿಗಳನ್ನು ದೀಪದ ಕುರಿತಾಗಿ ನಾನು ತಿಳಿಸಿ ನಂತರ ನಮ್ಮ ಅಧ್ಯಯನಕ್ಕೆ ನಾವು ಹೋಗುವಂಥವರು ಆಗಿದ್ದೇವೆ. ಮೊದಲನೇದಾಗಿ, ಆತ್ಮಿಕವಾಗಿ ದೀಪ ಎಂದರೆ ಏನು ಎಂದು ಪ್ರಶ್ನೆ ಬರುವಾಗ ಶತವೇದ ಪುಸ್ತಕ ಇದನ್ನು ಈ ರೀತಿಯಾಗಿ ಬಣ್ಣಿಸುತ್ತದೆ. ಕೀರ್ತನೆಗಳ ಪುಸ್ತಕವನ್ನು ತೆಗೆದುಕೊಳ್ಳ್ರಿ, 119th chapter ಬರುವುದಾದರೆ ನಿಮ್ಮೆಲ್ಲರಿಗೆ ಚಿರಪರಿಚಿತವಾದಂತಹ ವಾಕ್ಯ ಭಾಗ, ಅನೇಕ ಸಾರಿ ಓದಿದ್ದೀರಿ, ಅನೇಕ ಸತ್ಯಾಂಶಗಳನ್ನು ನಮ್ಮ ಸಣ್ಣ ಪ್ರಾಯದಿಂದಲೂ ಇದರ ಕುರಿತಾಗಿ ನಾವು ಓದಿದ್ದೇವೆ. Chapter 119, verse 105, 119th ಕೀರ್ತನೆ 105th ಎಲ್ಲರಿಗೂ ಚಿರಪರಿಚಿತವಾದಂತಹ ವಾಕ್ಯ ಭಾಗ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆಗಾರನು ಇಲ್ಲಿ ದೀಪದ ಕುರಿತಾಗಿ ಮಾತಾಡುವಂತವನಾಗಿದ್ದಾನೆ. ಆ ದೀಪ ಯಾವುದು ಎಂದು ನೀವು ಪ್ರಶ್ನಿಸುವುದಾದರೆ, ಕೇಳುವುದಾದರೆ ಆತನು ಸ್ಪಷ್ಟವಾಗಿ ಉತ್ತರ ಕೊಡ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ ಎಂದು ಹೇಳ್ತಾನೆ. ನಮ್ಮ ಕೈಯಲ್ಲಿರುವಂತಹ ಶತವೇದ ಪುಸ್ತಕ ಎನ್ನುವಂತಹದ್ದು, ವಾಕ್ಯ ಎನ್ನುವಂತಹದ್ದು, ಅದು ನನ್ನ ಕಾಲಿಗೆ ದೀಪವಾಗಿದೆ. ಅನೇಕರು ಹೀಗೆ ಪ್ರಶ್ನೆ ಮಾಡ್ತಾರೆ, ನನ್ನ ಕಾಲಿಗೆ ದೀಪ ಬೇಕಾ? ನಾನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನಲ್ಲ, ಈ ಲೋಕದಲ್ಲಿ ನಾವು ನೋಡುವಾಗ ನಾವು ಬೆಳಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ರಾತ್ರಿ ವೇಳೆಯಲ್ಲಿ ಅನೇಕ ಬೆಳಕುಗಳು ನಮಗೆ ಇದೆ, ಆದುದರಿಂದ ನನಗೆ ಈ ಕಾಲಿಗೆ ದೀಪ ಎನ್ನುವಂತಹದ್ದು ಅವಶ್ಯಕತೆ ಉಂಟಾ ಎನ್ನುವಂತಹ ಪ್ರಶ್ನೆ ನೀವು ಕೇಳಬಹುದು.
ಆದರೆ ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ಈ ವಾಕ್ಯ ಎನ್ನುವಂತಹದ್ದು ನಮ್ಮ ಕಾಲಿಗೆ ದೀಪ ಎನ್ನುವಂತಹದ್ದು ಅವಶ್ಯಕವಾಗಿದೆ. ನಾವು ಈ ಲೋಕದಲ್ಲಿ ಕಾಣುವಂತಹ ಈ ಬೆಳಕು ಬೆಳಕಲ್ಲ. ಸೈತಾನನು ನಮ್ಮನ್ನು ತಪ್ಪಾದ ರೀತಿಯಲ್ಲಿ ಅರಿತುಕೊಳ್ಳುವ ಹಾಗೆ ಮಾಡಿದ್ದಾನೆ. ದೇವರ ವಾಕ್ಯ ಈ ಲೋಕದಲ್ಲಿ ಆ ಲೋಕವನ್ನು ನಮಗೆ ತಿಳಿಸುವಾಗ ಈ ಲೋಕ ಎನ್ನುವಂತಹದ್ದು ಅಂಧಕಾರದ ದೊರೆತನ, ಈ ಲೋಕ ಎನ್ನುವಂತಹದ್ದು ಸೈತಾನನ ತಾಣ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಕತ್ತಲೆಯಲ್ಲಿ ಕತ್ತಲೆಯ ಮಧ್ಯದಲ್ಲಿ ವಿಶ್ವಾಸತ್ವದಲ್ಲಿ ಇರುವಂತಹ ನಾವು ಜೀವಿಸುವಂತವರಾಗಿದ್ದೇವೆ. ನಮ್ಮ ಪಯಣ ಅಷ್ಟೊಂದು ಸುಲಭಕರಿಯಾದಂತಹ ಪಯಣವಲ್ಲ. ನಮ್ಮ ಹೆಜ್ಜೆಗಳು ಅದು ದೃಢವಾದಂತಹ ಸ್ಥಿರವಾದಂತಹ ಹೆಜ್ಜೆಗಳಲ್ಲ. ಪ್ರತಿಯೊಂದು ಹೆಜ್ಜೆಯು ಕಷ್ಟದಿಂದಲೂ ಸಮಸ್ಯೆಗಳಿಂದಲೂ ನೋವಿನಿಂದಲೂ ಇರುವಂತಹ ಶೋಧನೆಗಳಿಂದ ತುಂಬಿರುವಂತಹ ಹೆಜ್ಜೆಗಳಾಗಿದೆ. ಆದ್ದರಿಂದ ಇಲ್ಲಿ ನಡೆಯುವಂತಹದ್ದು ಅಷ್ಟೊಂದು ಸುಲಭವಾದಂತಹ ನಡಿಗೆ ಆಗಿರುವುದಿಲ್ಲ. ಆ ನಡಿಗೆ ಸುಲಭವಾಗಬೇಕಾದರೆ, ಸತ್ಯದಲ್ಲಿ ನೀವು ನಡೆಯಬೇಕಾದರೆ, ಸನಾತನ ಮಾರ್ಗದಲ್ಲಿ ನೀವು ನಡೆಯಬೇಕಾದರೆ, ಆತ್ಮಿಕ ಜೀವಿತವನ್ನು ನೀವು ನಡೆಯಬೇಕಾದರೆ, ಈ ಲೋಕದಲ್ಲಿ ನಿಮಗೆ ಅವಶ್ಯಕವಾಗಿರುವಂತಹದ್ದು ಒಂದು ದೀಪ. ಆ ದೀಪ ಬೇರೆ ಯಾವ ದೀಪವಲ್ಲ, ನನ್ನ ವಾಕ್ಯ ಎನ್ನುವಂತಹದ್ದು ದೀಪ. ಈ ದೀಪವನ್ನು ನೀವು ಇಟ್ಕೊಳ್ಳ್ರಿ, ಈ ದೀಪವನ್ನು ಅಧ್ಯಯನ ಮಾಡ್ರಿ, ಈ ದೀಪವನ್ನು ನಿಮ್ಮ ಜೀವಿತದಲ್ಲಿ ಉಪಯೋಗಿಸಿರಿ, ಈ ದೀಪದ ಬೆಳಕಿನಲ್ಲಿ ನೀವು ನಡೆಯಿರಿ. ನಾನು ಸಣ್ಣ ಪ್ರಾಯದಲ್ಲಿ ಇರುವಂತಹ ಮಕ್ಕಳಿಗೆ ನಾವು ಹೇಳಬೇಕಾದ್ರೆ, ನಿಮ್ಮ ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ಇರುವಾಗಲೇ ವಾಕ್ಯದ ಆಲೋಚನೆಯನ್ನು ಕೊಡಬೇಕೆಂದು ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಸ್ಪಷ್ಟವಾದ ತಿಳುವಳಿಕೆಯನ್ನು ಅದು ತಿಳಿಸಿದೆ. ಅವರು ಹೇಳುವಾಗಲೂ, ಅವರು ಕೂತುಕೊಳ್ಳುವಾಗಲೂ, ಅವರು ಮಲಗುವಾಗಲೂ ಅವರ ಹಣೆಗಳ ಮೇಲೆ ನೀವು ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಬರೆದು ಅವರಿಗೆ ಆ ಅಧ್ಯಯನದ ಮುಖಾಂತರ ಬೆಳೆಸಿರಿ. ಅವರು ಬೆಳೆಯುವಂತಹ ಸ್ಥಿತಿಗತಿಗಳು ಬೆಳಕಿನ ಜೀವಿತದಲ್ಲಿ ಅವರು ನಡೆಯಬೇಕು. ಯವನ ಮಕ್ಕಳಿದ್ದಾರೆ, ಆ ಯವನ ಮಕ್ಕಳು ಈ ಲೋಕದಲ್ಲಿ ಜೀವಿಸುವಂತಹ ಒಂದು ಜೀವಿತವನ್ನು ನಡೆಸುವಂತವರಾಗಿದ್ದಾರೆ. ಆ ಯವನ ಮಕ್ಕಳ ನಡಿಗೆಯನ್ನು ಅವರು ಸ್ಪಷ್ಟವಾಗಿ ದೃಢವಾಗಿ ಅವರು ನಡೆಯಲೇಬೇಕೆಂದು ಹೇಳುವಾಗ ವಾಕ್ಯ ಇಲ್ಲದೆ ಅವರು ನಡೀಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಯಾವಾಗಲೂ ಒಂದು ಸಾರಿ ವಾಕ್ಯವನ್ನು ಹಿಡ್ಕೊಳ್ಳುವಂತಹದ್ದು, ಸುಮ್ಮನೆ ಯಾವಾಗಲೂ ಒಂದು ಸಾರಿ ವಾಕ್ಯವನ್ನು ಓದುವಂತಹದ್ದು, ಸುಮ್ಮನೆ ಯಾವಾಗಲೂ ಒಂದು ಸಾರಿ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸದ ಏನೋ ಒಂದು ರೀತಿಯಲ್ಲಿ ಉಪಯೋಗಿಸುವಂತಹ ಯೌವನ ಪ್ರಾಯದ ಜೀವಿತ ಅದು ಶೋಧನೆಗೆ ನಮ್ಮನ್ನು ನಡೆಸುತ್ತದೆ. ಯೌವನದಲ್ಲಿಯೇ ನೀನು ಆ ಕರ್ತನ ಜೀವುಳ್ಳ ವಾಕ್ಯಗಳನ್ನು ಅದನ್ನು ಅಭ್ಯಾಸ ಮಾಡು. ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನಿನ್ನನ್ನು ಶುದ್ಧ ಮಾಡುವಂತಹದ್ದು ಬೇರೆ ಯಾರೂ ಸಹ ನಿನ್ನನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಬೆಳಕಿನ ಹಾದಿಯಲ್ಲಿ ನಡೆಸಬೇಕಾದ್ರೆ ಯಾರಿಂದಲೂ ಸಾಧ್ಯವಿಲ್ಲ. ತಂದೆ ತಾಯಿಗಳಾದ ನಾವು ನಮ್ಮ ಮಕ್ಕಳಿಗೆ ಎಷ್ಟೋ ಪ್ರಬೋಧನೆಗಳನ್ನು ಕೊಡ್ತೇವೆ, ಎಷ್ಟೋ ಒಳ್ಳೆ ಮಾತುಗಳನ್ನು ಕೊಡ್ತೇವೆ, ಎಷ್ಟೋ ಒಳ್ಳೆ ಆಲೋಚನೆಗಳನ್ನು ಕೊಡ್ತೇವೆ. ಆದರೆ ಯಾವುದು ಸಹ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಯೌವನ ಪ್ರಾಯದಲ್ಲಿ ಇರುವಂತವನು ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಾಗ ಅದು ಬೆಳಕನ್ನು ಅದನಲ್ಲಿ ಚಿಮ್ಮುತ್ತದೆ, ಅವನ ಹೃದಯ ಬೆಳಕಿನಲ್ಲಿ ತುಂಬಿಕೊಳ್ಳುತ್ತದೆ, ಅವನ ಜೀವಿತ ಬೆಳಕಿನ ಜೀವಿತವಾಗ್ತದೆ. ಶೋಧನೆ ಬರುವಾಗ ಯೋಸೇಫನ ಹಾಗೆ ಓಡಿ ಹೋಗ್ತಾನೆ, ದಾನಿಯೇಲನ ಹಾಗೆ ಆತನು ಅನೇಕ ವಿಷಯಗಳನ್ನು ಬೇಡ ಎಂದು ಆತನು ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಅವನ ಮೈಂಡ್ ಸೆಟ್ ಅದು ದೃಢಪಡಿಸುವಂತಹದ್ದು ವಾಕ್ಯವೇ ಹೊರತು ಬೇರೆ ಯಾವುದೂ ಅಲ್ಲ. ಅವನ ಮಕ್ಕಳು ನೀವು ಅಭ್ಯಾಸ ಮಾಡಬೇಕು, ನೀವು ದೇವರ ವಾಕ್ಯವನ್ನು ಓದಬೇಕು. ನಾಟ್ ಹಿಟ್ ಅಂಡ್ ರನ್ ಕೇಸ್ ಅಲ್ಲ, ಯಾವಾಗಲೂ ಒಂದು ಸಾರಿ ವಾಕ್ಯ ಓದಿ ಓಡಿ ಹೋಗುವಂತಹದ್ದಲ್ಲ. ಕೀಪ್ ಆನ್ ರೀಡಿಂಗ್, ಕೀಪ್ ಆನ್ ರೀಡಿಂಗ್, ಕೀಪ್ ಆನ್ ರೀಡಿಂಗ್, ನೀವು ಬಲ ಹೊಂತೀರಿ. ನನ್ನ ದೀಪ ಅದು ನಿಮ್ಮ ಕಾಲಿಗೆ ಅದು ವಿಶೇಷವಾದ ಬೆಳಕಾಗಿ ಇರುವಂತಹದ್ದಾಗಿದೆ. ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ಕರ್ತನು ನಮ್ಮನ್ನು ಈ ಲೋಕದಲ್ಲಿ ನೇಮಿಸಿದ್ದಾನೆ. ಆದ್ರಿಂದ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಅದು ಬೆಳಕು ಆಗಿದೆ ಎಂದು ಮೊದಲನೇದಾಗಿ ದೀಪ ಎನ್ನುವಂತಹದ್ದನ್ನು ಶತವೇದ ಪುಸ್ತಕದಲ್ಲಿ ವಾಕ್ಯಕ್ಕೆ ಹೋಲಿಸಿದ್ದಾನೆ. ನಂಬರ್ 2, ಎರಡನೇದಾಗಿ ದೀಪ ಅಂದ್ರೆ ಏನು ಎನ್ನುವಂತ ಎರಡನೇ ಆತ್ಮಿಕ ಯೋಚನೆ ಬರುವುದಾದರೆ ನೀವು ಜ್ಞಾನೋಕ್ತಿಗಳ ಪುಸ್ತಕಕ್ಕೆ ಬಂದ್ರಿ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯಕ್ಕೆ ಬರುವಾಗ ಕೀರ್ತನೆಗಳಾದ ನಂತರ ಬರುವಂತಹ ಪುಸ್ತಕವೇ ಜ್ಞಾನೋಕ್ತಿಗಳ ಪುಸ್ತಕ.
23ನೇ ವಚನಕ್ಕೆ ನೀವು ಬರುವುದಾದರೆ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 6 ವರ್ಸ್ 23 23ನೇ ವಚನ ಆಜ್ಞೆಯೇ ದೀಪ ಉಪದೇಶವೇ ಬೆಳಕು ಜ್ಞಾನೋಕ್ತಿಗಳ ಪುಸ್ತಕ ಎನ್ನುವಂತಹದ್ದು ಜ್ಞಾನವನ್ನು ಹಂಚುವಂತಹ ಪುಸ್ತಕ ಎಂದೇ ಇದಕ್ಕೆ ಇರುವಂತಹ ಹೆಸರು ಪ್ರೋವರ್ಬ್ಸ್ ಅಂತ ಹೇಳುವಾಗ ಜ್ಞಾನವನ್ನು ಉತ್ಪತ್ತಿ ಮಾಡುವಂತ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುವಂತ ನನಗೆ ಜ್ಞಾನ ಬೇಕು ನಿನಗೆ ಜ್ಞಾನ ಕಡಿಮೆ ಆಗಿದೆ ದೇವರೇ ನನಗೆ ಜ್ಞಾನ ಕೊಡು ಆ ಜ್ಞಾನವನ್ನು ಕೊಡುವಂತಹ ವಿಶೇಷವಾದ ಪುಸ್ತಕ ಜ್ಞಾನೋಕ್ತಿಗಳ ಪುಸ್ತಕ ಈ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 23ನೇ ವಚನದಲ್ಲಿ ಆಜ್ಞೆಯೇ ದೀಪ ಎಂದು ಕರೆಯುತ್ತದೆ ದೇವರ ಮಕ್ಕಳು ಆಜ್ಞೆಯನ್ನು ಪರಿಪಾಲಿಸಬೇಕಂತೆ ಆಜ್ಞೆ ಎನ್ನುವಂತಹದ್ದು ನಮ್ಮನ್ನು ಒಂದು ಸಂಸ್ಕಾರದಲ್ಲಿ ಆತ್ಮಿಕ ಚೌಕಟ್ಟಿನಲ್ಲಿ ವಿಶ್ವಾಸತ್ವದ ಜೀವಿತದಲ್ಲಿ ಒಳ್ಳೆ ಆತ್ಮಿಕ ಬೆಳಕಿನಲ್ಲಿ ನಡೆಸುವಂತಹದ್ದು ಆಜ್ಞೆ ಭೂಲೋಕದಲ್ಲಿ ಇರುವಂತಹ ಆಜ್ಞೆಗಳಿಗೆ ನಾವು ಒಳಪಡಬೇಕು ವಿಶ್ವಾಸತ್ವದಲ್ಲಿ ಇರುವಂತವರು ಕರ್ತನಾದ ಯೇಸು ಸ್ವಾಮಿಯ ಬೋಧನೆ ಅದೇ ಆಗಿದೆ ಕೈಸರನಿಗೆ ಕೊಡಬೇಕಾದನ್ನು ಕೈಸರನಿಗೆ ಕೊಡು ನಾವು ಈ ಲೋಕದಲ್ಲಿ ಆಜ್ಞೆಗಳನ್ನು ಪರಿಪಾಲಿಸಬೇಕು ಒಂದು ವೇಳೆ ನಾವು ಆಜ್ಞೆಗಳನ್ನು ಪರಿಪಾಲಿಸದೆ ಹೋದರೆ ದೇವರ ಆಜ್ಞೆಗಳನ್ನು ಪರಿಪಾಲಿಸುವಂತಹ ಮಟ್ಟದಲ್ಲಿ ನಾವಿಲ್ಲ ಅಂತ ನೀವು ನೆನೆಸ್ಕೊಳ್ಳ್ರಿ ಭೂಲೋಕದಲ್ಲಿ ಆಜ್ಞೆಗಳು ಎಷ್ಟು ಮಟ್ಟಿಗೆ ಸರಿಯಾಗಿರ್ತದೋ ಅದೇ ರೀತಿಯಲ್ಲಿ ನಾವು ಪರಲೋಕದ ಆಜ್ಞೆಗಳನ್ನು ನಾವು ಪರಿಪಾಲಿಸಬೇಕು ಒಂದು ವೇಳೆ ನಾವು ಈ ಆಜ್ಞೆಗಳನ್ನು ಪರಿಪಾಲಿಸದೆ ಹೋದ್ರೆ ನಾವು ಕತ್ತಲಲ್ಲಿ ಹೊರಟು ಹೋಗ್ತೇವೆ ಕತ್ತಲೆಗೆ ನಾವು ನೂಕಲ್ಪಡ್ತೇವೆ ಅಥವಾ ದುಬ್ಬಲ್ಪಡ್ತೇವೆ ಆದಾಮ ಅವಳು ಆದಾಮ ಅವಳಿಗೆ ಕೊಡಲ್ಪಟ್ಟಂತಹ ಮೊದಲನೇ ಆಜ್ಞೆ ಈ ಮರದ ಹಣ್ಣನ್ನು ತಿನ್ನಬಾರದು ಅಷ್ಟೇ ಅವರು ತಿಂದ ನೈಮಿತ್ತವಾಗಿ ಅವರು ಆ ಭಯಂಕರವಾದ ಪಾಪದ ಕೂಪದಲ್ಲಿ ಬಿದ್ದರು ಎಂದು ನಾವು ನೋಡುತ್ತೇವೆ ಅಬ್ರಹಾಮನೆಂಬುವಂತವನಿಗೆ ದೇವರ ಆಜ್ಞೆಗಳನ್ನು ಆತನು ದೇವ ಜನಾಂಗಗಳ ಅಂತ ಆತನು ಹೆಸರು ಪಡ್ಕೊಳ್ತಾನೆ ಆಶೀರ್ವಾದದ ಮೇಲೆ ಆಶೀರ್ವಾದ ವಿಶೇಷವಾದ ಜನಾಂಗ ಆ ಜನಾಂಗವನ್ನು ನಾವು ನೋಡುವಾಗ ಇದು ದೇವರು ಆರಿಸಿಕೊಂಡಂತಹ ಜನಾಂಗ ಯಾಕೆ ಕಾರಣ ಇಷ್ಟೇ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತಹದ್ದು ಡೋಂಟ್ ಟೇಕ್ ಇಟ್ ಲೈಟ್ಲಿ ಒಂದು ಸಣ್ಣ ಆಜ್ಞೆ ಆದರೂ ಸಹ ಅದನ್ನು ಸರಳ ಅಥವಾ ಲಘು ಅಥವಾ ಸಾಮಾನ್ಯ ಎನ್ನುವಂತ ಆ ಅರ್ಥದಲ್ಲಿ ನೀವು ತೆಗೆದುಕೊಳ್ಳಬಾರದು ವಿಶ್ವಾಸಿಗಳಿಗೆ ದೇವರು ಯಾವಾಗಲೂ ನೋಡುವಂತಹದ್ದು ಆತನು ಯಜ್ಞ ಯಾಗಾದಿಗಳಿಗೆ ಮೆಚ್ಚುವಂತವನಲ್ಲ ನಮ್ಮನ್ನು ಆತನು ಮೆಚ್ಚುವಂತಹದ್ದು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತಹದ್ದಲ್ಲಿ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವ ಅದು ನಮಗೆ ದೀಪವಾಗಿದೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಗಳಿಗೆ ಐ ಮಸ್ಟ್ ಓಬೇ ಆಜ್ಞೆಗಳಿಗೆ ಒಳಪಡು ಗುರು ಹಿರಿಯರಿಗೆ ಒಳಪಡು ಸಭಾ ಹಿರಿಯರಿಗೆ ಒಳಪಡು ಅವರು ಕೊಡುವಂತಹ ವಿಶೇಷವಾದ ಆಜ್ಞೆಗಳನ್ನು ನೀನು ಪರಿಪಾಲಿಸು ನೀನು ಈ ಲೋಕದಲ್ಲಿ ಜೀವಿಸುವಾಗ ನೀನು ಆಜ್ಞೆಗಳ ಮಧ್ಯದಲ್ಲಿ ನೀನು ಜೀವಿಸಬೇಕು ಯಾವಾಗ ನೀನು ಆಜ್ಞೆಗಳನ್ನು ಹಿಡ್ಕೊಂಡು ನೀನು ಜೀವಿಸುತ್ತೀಯೋ ಖಂಡಿತವಾಗಿಯೋ ದೇವರು ಕೊಡುವಂತಹ ಆಜ್ಞೆಗಳನ್ನು ನೀನು ಸರಿಯಾದ ರೀತಿಯಲ್ಲಿ ಪಾಲಿಸಲಿಕ್ಕೆ ಅದು ನಿನ್ನನ್ನು ನಡೆಸುತ್ತದೆ ಆಜ್ಞೆಯೇ ದೀಪ ಮೊದಲನೇದಾಗಿ ವಾಕ್ಯ ಎನ್ನುವಂತಹದ್ದು ದೀಪವಾಗಿದೆ ಎರಡನೇದಾಗಿ ಆಜ್ಞೆ ಎನ್ನುವಂತಹದ್ದು ದೀಪವಾಗಿದೆ ಈ ದಿನ ನನ್ನ ಜೀವಿತವನ್ನು ನಾನು ಪರೀಕ್ಷೆ ಮಾಡಿಕೊಳ್ತೇನೆ ನಾನು ಯಾವ ಆಜ್ಞೆಗಳಿಗೆ ನಾನು ಒಳಪಟ್ಟಿಲ್ಲ ಸ್ವಾಮಿ ನೀನು ಆಜ್ಞೆಗಳ ಮೇಲೆ ಆಜ್ಞೆಗಳನ್ನು ನನಗಾಗಿ ಕೊಟ್ಟಿದ್ದೀಯಲ್ಲ ನನ್ನ ಯಶಸ್ಸಿಗಾಗಿ ನನ್ನ ಶ್ರೇಯಸ್ಸಿಗಾಗಿ ನನ್ನ ಆತ್ಮಿಕ ಲಾಭಕ್ಕಾಗಿ ಆತ್ಮಿಕ ಬೆಳವಣಿಗೆಗಾಗಿ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಹೋಗುವುದಕ್ಕಾಗಿ ನೀನು ವಿಶೇಷವಾದ ಆಜ್ಞೆಗಳನ್ನು ನನ್ನ ಜೀವಿತದಲ್ಲಿ ತುಂಬಿಸಿ ನನ್ನನ್ನು ನಡೆಸ್ತಾ ಇದೆಯಲ್ಲ ನಾನು ಯಾವುದಕ್ಕೂ ನಾನು ತಪ್ಪಿಸಿಕೊಳ್ಳದ ಹಾಗೆ ಆಜ್ಞೆಗಳ ಪ್ರಕಾರ ನಡೆಯುವ ಹಾಗೆ ನನ್ನನ್ನು ನಡೆಸು ಯಾಕೆ ಅಂತ ಹೇಳುವಾಗ ಆಜ್ಞೆಯೇ ದೀಪವಾಗಿದೆ ನಂಬರ್ 3 ಮೂರನೇದಾಗಿ ಇದೇ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 27ನೇ ವಚನಕ್ಕೆ ನೀವು ಬಂದ್ಬಿಡ್ರಿ ಬಹಳ ಚಂದವಾದಂತಹ ಒಂದು ವಿಷಯವನ್ನು ಕರ್ತನು ನಮಗೆ ಸ್ಪಷ್ಟವಾಗಿ ಅಲ್ಲಿ ತಿಳಿಸುವಂತವನಾಗಿದ್ದಾನೆ ಮೂರನೇ ದೀಪ ಅದು ಯಾವುದು ಅಂತ ಹೇಳುವಾಗ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 20 ವರ್ಸ್ 27 27ನೇ ವಚನ ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ
ಪ್ರತಿಯೊಬ್ಬರೂ ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿಕೊಳ್ಳ್ರಿ. ಇದನ್ನು ಆಳವಾಗಿ ನಿಮಗೆ ತಿಳಿಸಲಿಕ್ಕೆ ನನಗೆ ಸಮಯ ಇಲ್ಲದಿದ್ದಾಗ್ಯೂ ಒಂದು ಸಣ್ಣ ಅಂಶವನ್ನು ನಿಮಗೆ ತಿಳಿಸ್ಬಿಡ್ತೇನೆ. ನಮ್ಮೆಲ್ಲರ ದೇಹದೊಳಗೆ ಒಂದು ಆತ್ಮ ಎನ್ನುವಂತಹದ್ದು ಇದೆ. ಇದೆಯಾ ಯಾರಿಗಾದ್ರೂ ಆತ್ಮ ಇಲ್ವಾ? ಆತ್ಮ ಇಲ್ಲದೆ ನಾವು ಇರಕ್ ಆಗೋದೇ ಇಲ್ಲ. ಪ್ರತಿಯೊಬ್ಬರ ದೇಹದಲ್ಲಿ ಒಂದು ಆತ್ಮವಿದೆ. ಅದು ಹೇಗಿದೆ ಅಂತ ನೀವು ಪ್ರಶ್ನೆ ಮಾಡ್ರಿ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಅದು ದೀಪದೋಪಾದಿಯಲ್ಲಿ, ಜಸ್ಟ್ ಲೈಕ್ ಎಲ್ಲ ಒಂದು ದೀಪದೋಪಾದಿಯಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ, ನಾವು ಈ ಲೋಕಕ್ಕೆ ಬಂದಾಗ ನಮ್ಮ ದೇಹದೊಳಗೆ ಒಂದು ವಿಶೇಷವಾದ ಒಂದು ದೀಪ, ಅದು ನನ್ನ ಆತ್ಮ. ಆತ್ಮಕ್ಕೆ ಸಾವಿಲ್ಲ. ದೇಹ ಎನ್ನುವಂತಹದ್ದು ಹೊರಟು ಹೋಗ್ತದೆ, ಅದು ಮಣ್ಣಿಗೆ ಮಣ್ಣಾಗಿ ಹೋಗ್ತದೆ. ನನ್ನ ಜೀವಿತ ಅಥವಾ ನನ್ನ ಪ್ರಾಣ ಮುಗಿದು ಹೋಗ್ತದೆ. ಆತ್ಮ ಎನ್ನುವಂತಹದ್ದು ಅದು ಸಾಯುವುದಿಲ್ಲ. ಆತ್ಮ ಎನ್ನುವಂತಹದ್ದು ಯಹೋವನಿಂದ ಬಂದಿರುವುದರಿಂದ ದೇವರ ವಾಕ್ಯ ಏನ್ ಹೇಳ್ತದೆ, ಯಾರು ಆತ್ಮವನ್ನು ಕೊಟ್ಟರೋ ಅವರೇ ಆತ್ಮವನ್ನು ತೆಗೆದುಕೊಳ್ತಾರೆ. ಅದು ಅವರ ಬಳಿಗೆ ಹೋಗಬೇಕೆನ್ನುವಂತಹದ್ದೇ ಅವರ ಇಚ್ಛೆ. ಆದರೆ ಸೈತಾನನು ಈ ಲೋಕದಲ್ಲಿ ಕಾರ್ಯ ಮಾಡ್ತಾನೆ, ಅನೇಕ ರೀತಿಯಲ್ಲಿ ನಮ್ಮನ್ನು ಆ ಕಡೆ ಈ ಕಡೆ ಹೋಗುವ ಹಾಗೆ ಮಾಡ್ತಾನೆ. ನಂತರ ಆತ್ಮವು ಸೈತಾನನ ಕಡೆಗೆ ಹೋಗುವ ಹಾಗೆ, ಯಾತನೆಯ ಲೋಕಕ್ಕೆ ಹೋಗುವ ಹಾಗೆ ಸೈತಾನಿಗೆ ನಮ್ಮ ಜೀವಿತ, ನಮ್ಮ ದೇಹವನ್ನು ಒಳಪಡಿಸುವಾಗ ಆತ್ಮ ಎನ್ನುವಂತಹ ದೀಪ ಅದು ಯಾತನೆಯ ಸ್ಥಳಕ್ಕೆ ಹೋಗ್ತದೆ. ಇಟ್ ಹಸ್ ಪ್ರೂವ್ಡ್. ನಾವು ಯೇಸುಸ್ವಾಮಿ ಹೇಳಿದಂತಹ ದೃಷ್ಟಾಂತದಲ್ಲಿ ಯೇಸುಸ್ವಾಮಿ ಭೋಗ ಪುರುಷನ ಕುರಿತಾಗಿ ಮಾತಾಡುವಾಗ ಅವನ ಆತ್ಮ ಎಲ್ಲಿಗೆ ಹೋಯಿತು ಅಂತ ಹೇಳುವಾಗ ಅದು ಯಾತನೆಯ ಸ್ಥಳ, ನರಳಾಟದ ಸ್ಥಳ, ಚೀರಾಟದ ಸ್ಥಳ, ಬಾಯಾರಿಕೆಯ ಸ್ಥಳ, ಕೂಗುವಂತಹ ಸ್ಥಳ, ಭೂಲೋಕದಲ್ಲಿ ನಡೆಯುವಂತಹ ವಿಷಯಗಳನ್ನು ಜ್ಞಾಪಿಸಿಕೊಳ್ಳುವಂತಹ ಸ್ಥಳ, ಆತನ ಬಂಧುಗಳ ಕುರಿತಾಗಿ ಯೋಚಿಸುವಂತಹ ಸ್ಥಳ. ಇಟ್ಸ್ ಎ ರಾಂಗ್ ಪ್ಲೇಸ್. ಅದು ತಪ್ಪಾದ ಸ್ಥಳ. ಇದನ್ನು ನೀವು ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. ದೇವರು ನಮ್ಮ ಆಯುಷ್ಯನ್ನು ಅನೇಕ ವರ್ಷಗಳು ಕೊಟ್ಟಿದ್ದಾನೆ. ನಮ್ಮ ಆತ್ಮಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ನಮಗೆ ಸಾಕಷ್ಟು ಜ್ಞಾನ, ತಿಳುವಳಿಕೆ ಹಾಗೂ ಶತಮೇದ ಪುಸ್ತಕ. ಭೋಗ ಪುರುಷನಿಗೆ ಕೊಟ್ಟಂತಹ ಉತ್ತರ ಅವರ ಬಳಿಯಲ್ಲಿ ಪ್ರವಾದನ ಗ್ರಂಥಗಳು ಆವೆ. ನಮ್ಮ ಬಳಿಯಲ್ಲಿಯೂ ಪ್ರವಾದನ ಗ್ರಂಥಗಳು ಆವೆ. ಅದನ್ನು ಅಭ್ಯಾಸ ಮಾಡ್ರಿ, ಅದನ್ನು ಅರ್ಥೈಸಿಕೊಳ್ಳ್ರಿ, ಅದಕ್ಕೆ ನಿಮ್ಮ ಜೀವಿತವನ್ನು ಒಳಪಡಿಸಿಕೊಳ್ಳ್ರಿ. ಏನಾಗ್ತದೆ, ನಿಮ್ಮ ದೀಪ ಎನ್ನುವಂತಹದ್ದು ನಿಮ್ಮ ಮರಣ ಆದ ಕೂಡಲೇ ಅದು ಯಹೋವನ ಬಳಿಗೆ ಹೋಗುವಂತಹದ್ದು. ಯಾಕೆ ಇದು ಯಹೋವನ ದೀಪ. ಮೂರು ದೀಪಗಳನ್ನು ನಾವು ನೋಡ್ತಾ ಬಂದೆವು. ಮೊದಲನೇ ದೀಪ ವಾಕ್ಯ ಎನ್ನುವಂತಹ ದೀಪ, ಎರಡನೇ ದೀಪ ಆಗ್ನೇ ಎನ್ನುವಂತಹ ದೀಪ, ಮೂರನೇ ದೀಪ ನನ್ನ ದೇಹದೊಳಗೆ ಇರುವಂತ ಆತ್ಮ ಎನ್ನುವಂತಹ ದೀಪ. ಇದು ಯೆಹೋವನ ಪುಸ್ತಕದಲ್ಲಿ, ಶತಮೇಧ ಪುಸ್ತಕದಲ್ಲಿ ಕರ್ತನು ದೀಪದ ಕುರಿತಾಗಿ ಕುರಿತಂತ ಒಂದು ಕಿರುಪರಿಚಯ. ಇನ್ನೂ ಅನೇಕ ಪರಿಚಯಗಳು ಉಂಟು, ಸಮಯಾವಕಾಶವಿಲ್ಲ, ಇನ್ನೂ ಆಳವಾಗಿ ನೋಡ್ಲಿಕ್ಕೆ ನಮಗೆ ಸಮಯವಿಲ್ಲ. ಆದ್ರೆ ನಾನು ನಮ್ಮ ಅಧ್ಯಯನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯೇಸು ಸ್ವಾಮಿಯ ಬೋಧನೆ, ಆ ದೀಪಗಳ ಕುರಿತಾಗಿ ನಾವು ಓದ್ಲಿಕ್ಕೆ ಹೋಗೋಣ. ಮೊದಲನೇ ದೀಪವನ್ನು ನಾವು ಓದುವಾಗ ನಮ್ಮ ಕಥನಾದ ಯೇಸು ಸ್ವಾಮಿ ಮೊದಲನೇ ದೀಪದ ಕುರಿತಾಗಿ ಯಾವ ಬೋಧನೆಯನ್ನು ಕೊಟ್ಟಿದ್ದಾನೆ ಎನ್ನುವಂತಹದ್ದನ್ನು ನೋಡ್ರಿ. ಮತ್ತಾಯನು ಬರೆದ ಸುವಾರ್ತೆ, ನಿಮ್ಮ ಕೈಗಳಲ್ಲಿ ಶತಮೇಧ ಪುಸ್ತಕ ಇರುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬಂದುಬಿಡ್ರಿ. ಬಹಳ ಚಂದವಾದಂತಹ ಪುಸ್ತಕ. ಇಟ್ ಇಸ್ ಟಾಕ್ಸ್ ಅಬೌಟ್ ಸೋಮನ್ ಆನ್ ದ ಮೌಂಟ್, ಪರ್ವತ ಪ್ರಸಂಗ ಎನ್ನುವಂತ ಒಂದು ವಿಶೇಷವಾದಂತಹದ್ದು. 5, 6, 7, 8 ಅಧ್ಯಾಯಗಳು ವಿಶೇಷವಾದಂತಹದ್ದು. ಇದನ್ನು ದಿನನಿತ್ಯವೂ ನಾವು ಓದಲೇಬೇಕಾದಂತ ಒಂದು ಪುಸ್ತಕ. ನಾನು ಕೆಲವು ದಿವಸಗಳ ಹಿಂದೆ ಒಂದು ಪುಸ್ತಕವನ್ನು ಓದುತ್ತಾ ಇರುವಾಗ ಅಲ್ಲಿ ಒಂದು ಅಂಶ ನಾನು ಅದನ್ನು ಗುರುತು ಮಾಡಿಕೊಂಡೆ. ಯಾವುದು ಅಂತ ಹೇಳುವಾಗ, ನಮ್ಮ ಹಿಂದಿನ ಪ್ರಧಾನಮಂತ್ರಿಯಾಗಿದ್ದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು
ಅವರು ದಿನನಿತ್ಯವು ಮುಂಜಾನೆ ಎದ್ದ ನಂತರ ಅವರು ಎಲ್ಲಾ ಪುಸ್ತಕಗಳನ್ನು ಎಲ್ಲಾ ಗ್ರಂಥಗಳನ್ನು ಓದುವಂತ ಒಂದು ಹವ್ಯಾಸವನ್ನು ಇಟ್ಟುಕೊಂಡಿರುವಾಗ ಅವರ ಬಹಳ ಪ್ರೀತಿ ಪಾತ್ರವಾದಂತ ಆ ಅಧ್ಯಾಯ ಯಾವುದು ಶತವೇದ ಪುಸ್ತಕದಲ್ಲಿ ಶತವೇದ ಪುಸ್ತಕವನ್ನು ಅವರು ಓದ್ತಾ ಇದ್ದರು ಅವರು ಹೀಗೆ ಬರ್ಕೊಳ್ತಿದ್ದಾರೆ ನಾನು ಈ 5 6 7 8 ಅಧ್ಯಾಯಗಳನ್ನು ಅಷ್ಟೇ ಸ್ಟ್ರೆಚ್ ಒಂದು ಸಾರಿ ಕೂತ್ಕೊಂಡ್ರೆ 8 ಅಧ್ಯಾಯಗಳು 8ನೇ ಅಧ್ಯಾಯಗಳವರೆಗೂ ನಾನು ಓದುವಂತ ಹವ್ಯಾಸ ಅದು ನನಗೆ ಬಲ ಕೊಡ್ತಾ ಇತ್ತು ಅಂತ ಹೇಳ್ತಾರೆ ದೇವರ ಮಕ್ಕಳು ನಾವು ಸಹ ಅಭ್ಯಾಸ ಮಾಡೋಣ ನಾವು ಈ ಒಂದು ಸೋಮನಂದ ಮೌಂಟ್ ಎನ್ನುವಂತ ಈ ಒಂದು ವಿಶೇಷವಾದಂತಹ ಬೋಧನೆ ಪ್ರಸಂಗ ಇದರ ಕುರಿತಾಗಿ ಅಧ್ಯಯನ ಮಾಡುವ ಅದರಲ್ಲಿ ಒಂದು ತುಣುಕು 5ನೇ ಅಧ್ಯಾಯದ 15ನೇ ವಚನ ಹೀಗೆ ಓದ್ತೇನೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 15ನೇ ವಚನ ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ ನಮ್ಮ ಕರ್ತನಾದ ಯೇಸು ಸ್ವಾಮಿ ಆತನು ದೀಪದ ಕುರ್ತಾಗಿ ಒಂದು ಬೋಧನೆ ಸಣ್ಣ ಆಲೋಚನೆ ಕೊಡ್ತಾನೆ ವಿಶ್ವಾಸಿಗಳೇ ನೀವು ದೀಪವನ್ನು ಹಚ್ಚಿ ಅದರ ಮೇಲೆ ಒಂದು ಕೊಳಗವನ್ನು ಹಾಕಬೇಡ್ರಿ ಕೊಳಗ ಅಂತ ಹೇಳುವಾಗ ಯಾವುದೋ ಒಂದು ಪಾತ್ರೆ ಅಷ್ಟೇ ದೀಪವನ್ನು ಮುಚ್ಚುವಂತ ಒಂದು ಪಾತ್ರೆ ಅಷ್ಟೇ ಅದನ್ನು ನೀವು ಹಾಗೆ ಹಾಕಬೇಡ್ರಿ ಅದು ದೀಪ ಸ್ತಂಭದ ಮೇಲೆ ಇರಬೇಕು ಅದೇ ಆತನ ಬೋಧನೆ ಈ ದಿನ ಈ ದೀಪಕ್ಕೆ ಒಂದು ಹೆಸರನ್ನು ಕೊಡ್ತೇವೆ ಈ ದೀಪ ಎನ್ನುವಂತಹದ್ದು ಕಾಯುವಂತ ದೀಪ ಯಾಕೆ ಈ ದೀಪಕ್ಕೆ ಕಾಯುವಂತ ದೀಪ ಅಂತ ಹೇಳುವಾಗ ಈ ದೀಪ ಎನ್ನುವಂತಹದ್ದು ಬೇರೆ ಯಾರು ಅಲ್ಲ ಇದು ಇದು ನಾವೇ ಯೇಸು ಸ್ವಾಮಿ ಮೊದಲೇ ಹೇಳಿದ್ದಾರೆ ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್ ಯು ಆರ್ ದ ಸಾಲ್ಟ್ ನೀವು ಈ ಲೋಕದಲ್ಲಿ ಉಪ್ಪಾಗಿದ್ದೀರಿ ಅದಕ್ಕಿಂತಲೂ ಹೆಚ್ಚಾಗಿ ಯು ಆರ್ ದ ಲೈಟ್ ನೀವೇ ಈ ಲೋಕಕ್ಕೆ ಬೆಳಕಾಗಿದ್ದೀರಿ ದೇವರೇ ಈ ಲೋಕದಲ್ಲಿ ಸಾಕಷ್ಟು ಬೆಳಕಾಗಿದೆಯಲ್ಲ ಈ ಲೋಕವನ್ನು ನೋಡುವಾಗ ಸಾಕಷ್ಟು ಬೆಳಕಿನಿಂದ ತುಂಬಿದೆಯಲ್ಲ ಏನು ನನ್ನ ದೇವಕ್ಕೂ ಬೇಕಾ ಎನ್ನುವಂತ ಪ್ರಶ್ನೆ ನೀವು ಕೇಳಬಹುದು ಆದ್ರೆ ದೇವರು ಲೋಕವನ್ನು ನೋಡ್ತಾನೆ ಲೋಕವನ್ನು ನೋಡುವಾಗ ಲೋಕ ಹೇಗೆ ಕಾಣ್ತದೆ ಅಂತ ನೋಡುವಾಗ ಅದು ಭಯಂಕರವಾದ ಕಾರ್ಗತ್ತಲೆಯ ಪ್ರಪಂಚ ಎಂದು ದೇವರ ವಾಕ್ಯ ಬಣ್ಣಿಸಿದೆ ಚೈನಾ ದೇಶ ಎನ್ನುವಂತಹದ್ದು ಅದಕ್ಕೆ ಇರುವಂತ ಶಾಂಘಾಯ್ ಎನ್ನುವಂತ ಒಂದೊಂದು ಹೆಸರು ಮಾತ್ರವಲ್ಲದೆ ಇದನ್ನು ಬೆಳಕಿನ ದೇಶ ಎಂದು ಕರೀತಾರೆ ಯಾಕೆ ಅಂತ ಹೇಳುವಾಗ ಅದರಲ್ಲಿ ಬೆಳಕು ಎನ್ನುವಂತಹದ್ದನ್ನು ಉತ್ಪಾದನೆ ಮಾಡುವಂತಹದ್ದು ಮಾತ್ರವಲ್ಲ ಆ ದೇಶದಲ್ಲಿ ಬೆಳಕು ಎನ್ನುವಂತಹದ್ದು ಬಹಳ ಹೆಚ್ಚಾಗಿರುವುದರಿಂದ ಆ ದೇಶವನ್ನು ನಂಬರ್ 1 ಬೆಳಕಿನ ದೇಶ ಶಾಂಘಾಯ್ ಆದರೆ ದೇವರ ವಾಕ್ಯ ನಮಗೆ ಹೀಗೆ ಹೇಳ್ತದೆ ಈ ಲೋಕವನ್ನು ದೇವರು ನೋಡುವಾಗ ಇದು ಕತ್ತಲೆಯ ಪ್ರಪಂಚ ಅಂತೆ ಕಾರ್ಗತ್ತಲೆಯ ಪ್ರಪಂಚವಂತೆ ಯಾಕೆ ಇದು ಕಾರ್ಗತ್ತಲೆಯ ಪ್ರಪಂಚ ಅಂತ ಹೇಳುವಾಗ ಸೈತಾನನ ತಾಣ ಸೈತಾನನು ಇರುವಂತಹ ಸ್ಥಳ ಸೈತಾನನ ಸಿಂಹಾಸನ ಸೈತಾನನ ಅನುಯಾಯಿಗಳು ಸೈತಾನನ ಕಾರ್ಯಗಳು ಸೈತಾನನ ವಿಚಾರಗಳು ತುಂಬಿ 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 ದಿನದಿಂದ ದಿನಕ್ಕೆ ಇದು ಕತ್ತಲೆಯಿಂದ ಕತ್ತಷ್ಟು ಕತ್ತಲೆಗೆ ಹೋಗುವಂತಹದ್ದು ಎಂದು ದೇವರು ಸ್ಪಷ್ಟವಾಗಿ ವಾಕ್ಯದಲ್ಲಿ ತಿಳಿಸಿದ್ದಾನೆ ನಾವು ನೆನೆಸ್ಕೊಳ್ತೇವೆ ನಾವು ಬೆಳಕಿನಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ನಾವು ಬೆಳಕಿನಲ್ಲಿ ಜೀವಿಸ್ತಾ ಇಲ್ಲ ನಾವು ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ ಪಾಪದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ನಮ್ಮನ್ನು ನಾವು ಕಾದುಕೊಳ್ಳಬೇಕು ನಮ್ಮನ್ನು ಕಾದುಕೊಳ್ಳಬೇಕಾದ್ರೆ ನಾವು ಬಹಳ ಕಾಳಜಿ ಉಳ್ಳವರಾಗಿರಬೇಕು ಕರ್ತನು ನಮ್ಮನ್ನು ನೋಡುವಾಗ ಏನ್ ಹೇಳ್ತಾನೆ ವಿಶ್ವಾಸತ್ವದಲ್ಲಿ ಇರುವಂತಹ ನಮ್ಮನ್ನು ಯು ಆರ್ ದ ಲೈಟ್ ನೀವು ಬೆಳಕಾಗಿದ್ದೀರಿ ನಾನು ನಿಮ್ಮನ್ನು ಭೂಲೋಕದಲ್ಲಿ ನೋಡುವಾಗ ನೀವು ಹೇಗಿರಬೇಕು ಅಂತ ಹೇಳುವಾಗ ಬೆಳಕಿನೋ ಪಾದಿಯಲ್ಲಿ ನೀವಿರಬೇಕು ಈ ಕತ್ತಲೆಯ ಕಾರ್ಗತ್ತಲಿನಲ್ಲಿ ನೀವು ಪ್ರತಿಯೊಬ್ಬ ವಿಶ್ವಾಸಿ ಪ್ರತಿಯೊಬ್ಬ ಕ್ರಿಸ್ತೀಯ ಕುಟುಂಬ ಪ್ರತಿಯೊಬ್ಬ ಕ್ರಿಸ್ತೀಯ ದಾಂಪತ್ಯ ಜೀವಿತದಲ್ಲಿರುವಂತ ಅವರ ಜೀವಿತ ಪ್ರತಿಯೊಂದು ಕಾರ್ಯಗಳು ಒಬ್ಬ ವಿಶ್ವಾಸತ್ವದಲ್ಲಿರುವವನು ಒಂದು ಕೆಲಸದಲ್ಲಿ ಹೋಗ್ತಾನೆ ಅನ್ಯರ ಮಧ್ಯದಲ್ಲಿ ಅಲ್ಲಿ ಅವನು ಬೆಳಕಾಗಿರ್ಬೇಕಂತೆ
ಪೋಟಿಫರನ ಮನೆಯಲ್ಲಿ ಯೋಸೇಫನು ಬೆಳಕಾಗಿದ್ದನು. ಬೆಬಿಲೋನ್ ಸೀಮೆಯಲ್ಲಿ ದಾನಿಯೇಲನ್ ಎಂಬುವಂತವನು ಬೆಳಕಾಗಿ ಆತನು ಅಲ್ಲಿದ್ದನು. ವಿಶ್ವಾಸತ್ವದಲ್ಲಿರುವಂತಹ ನಾವು ಈ ಲೋಕದಲ್ಲಿ ಬರೇ ಈ ದಿನ ಮಾತ್ರ ಬೆಳಕಾಗಿರುವಂತಹದ್ದು ಅದಲ್ಲ. ಸಲದ ವಿಷಯ, ನಾವು ಎಲ್ಲೇ ಹೋದರೂ ಸರಿ, ನನ್ನ ರಿಲೇಶನ್ಶಿಪ್, ಕೌಟುಂಬಿಕ ರಿಲೇಶನ್ಶಿಪ್, ಅದು ಬೆಳಕಿನೋಪಾದಿಯಲ್ಲಿ ಇರಬೇಕು. ನಾನು ಕೆಲಸ ಮಾಡುವಂತಹ ಅನ್ಯರ ಮಧ್ಯದಲ್ಲಿ ನಾನು ಹೊಳೆಯುವಂತಹ ರೀತಿಯಲ್ಲಿ ನಾನು ಇರಬೇಕು. ನನ್ನ ವ್ಯವಹಾರದ ಸ್ಥಳಗಳಲ್ಲಿ ಅವರು ಇದು ದೇವರ ಮಕ್ಕಳು ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಬೆಳಕು ಅನ್ಯರ ಮಧ್ಯ ಪ್ರಕಾಶಿಸಲಿ. ಜನರು ನಮ್ಮನ್ನು ನೋಡ್ತಾ ಇದ್ದಾರೆ, ಜನರು ನಮ್ಮನ್ನು ಗುರುತಿಸ್ತಾ ಇದ್ದಾರೆ. ದೇವರ ಮಕ್ಕಳು ಈ ಲೋಕದಲ್ಲಿ ಬೆಳಕಿನೋಪಾದಿಯಲ್ಲಿ ಇರಬೇಕು ಎಂದು ಕರ್ತನ ಆಶೆ. ಭಕ್ತನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆಯುವಾಗ ಒಂದು ಚಂದವಾದ ಮಾತು ಬರುತ್ತಾರೆ, ನೀವು ಈ ಲೋಕದಲ್ಲಿ ಹೊಳೆಯುವ ಜ್ಯೋತಿರ್ಮಂಡಲದ ಹಾಗೆ, ಇವತ್ತು ಲೈಕ್ ಎ ಟ್ವಿಂಕ್ಲಿಂಗ್ ಸ್ಟಾರ್, ಒಂದು ಹೊಳೆಯುವಂತಹ ಜ್ಯೋತಿರ್ಮಂಡಲದ ಹಾಗೆ ಮಿನುಗುವಂತಹ ಒಂದು ರೀತಿಯಲ್ಲಿ ನಿಮ್ಮ ಜೀವಿತ, ನಿಮ್ಮ ಕಾರ್ಯವೈಖರಿ, ನಿಮ್ಮ ಮಾತುಗಳು, ನಿಮ್ಮ ನಡಾವಳಿ, ನಿಮ್ಮ ವರ್ತನೆ, ನಿಮ್ಮ ಎಲ್ಲ ವಿಚಾರಗಳು ಅದು ಹೊಳೆಯುವಂತಹದ್ದಾಗಿರಬೇಕು. ಅದಕ್ಕಾಗಿ ನಾನು ಈ ಲೋಕದಲ್ಲಿ ನಿಮ್ಮನ್ನು ಇನ್ನೂ ಸಹ ನಾನು ಇರಿಸಿದ್ದೇನೆ. ನೀವು ಅನೇಕರಿಗೆ ಬೆಳಕನ್ನು ಕೊಡಬೇಕು. ಇಲ್ಲಿ ಕರ್ತನಾದೇಶ ಸ್ವಾಮಿ ಅಲ್ಲಿ ಪ್ರಸ್ತಾಪ ಮಾಡುವಂತಹದ್ದು, ನಿಮ್ಮ ಮನೆಯಲ್ಲಿ ಆ ದೀಪ ಎನ್ನುವಂತಹದ್ದು ಮೊದಲನೇದಾಗಿ ಬೆಳಗ್ಬೇಕಂತೆ. ನಿಮ್ಮ ಸಾಕ್ಷಿ ಎನ್ನುವಂತಹದ್ದು ನಿಮ್ಮ ಮನೆಯಲ್ಲೇ ಫಸ್ಟ್. ಅನೇಕರು ನನ್ನ ಬಗ್ಗೆ ಒಳಗೆ ಬಹಳ ಚಂದವಾಗಿ ಸಾಕ್ಷಿ ಕೊಡ್ತಾರೆ. ಅರೆ, ನಮ್ಮ ಹೆಂಗಸರನ್ನ ನೀವು ಹೋಗಿ ಕೇಳಬೇಕು ಏನ್ ಸಾಕ್ಷಿ ಕೊಡ್ತಾರೆ ಅಂತ. ಅವರ ಅಲ್ಲಿಗೆ ಕ್ಲೋಸ್. ನಮ್ಮ ಮನೆಯಲ್ಲಿ ನಮ್ಮ ಸಾಕ್ಷಿ ದ ಸೋ ಇಂಪಾರ್ಟೆಂಟ್. ಅದನ್ನೇ ಸ್ವಾಮಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಬೆಳಕರಿಲಿ. ನೆಕ್ಸ್ಟ್, ನಿಮ್ಮ ಸುತ್ತಮುತ್ತ ಇರುವಂತಹ ಜಾಗದಲ್ಲಿ. ನೆಕ್ಸ್ಟ್, ನಿಮ್ಮ ಒಳ್ಳೆ ಕಾರ್ಯಗಳ ಮುಖಾಂತರವಾಗಿ ನಿಮ್ಮ ಬೆಳಕು ಅನೇಕರಿಗೆ ಅದು ಪ್ರಚುರ ಪಡಿಸಲಿ. ನಾವು ಈ ಲೋಕದಲ್ಲಿರುವಾಗ ನಾನೇ ಬೆಳಕನ್ನು ಉಂಟು ಮಾಡಿಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಇಲ್ಲ, ನಾನೇ ಬೆಳಕನ್ನು ಉಂಟು ಮಾಡುವಂತಹ ಒಂದು ವಿಚಾರ ನನ್ನಲ್ಲಿ ಇಲ್ಲ. ನಾನು ಕರ್ತನಾದ ಯೇಸು ಸ್ವಾಮಿಯಿಂದ ಬೆಳಕನ್ನು ಪಡ್ಕೊಳ್ತೇನೆ. ಆ ಬೆಳಕನ್ನು ಪಡ್ಕೊಳ್ಳುವಂತಹ ಮಾರ್ಗ ನಂಬ್ತೇನೆ, ರಕ್ಷಣೆ ಹೊಂತೇನೆ, ಪಾಪವನ್ನು ಬಿಡ್ತೇನೆ, ಆತನನ್ನು ಪ್ರೀತಿಸ್ತೇನೆ, ಆತನನ್ನು ಹಿಂಬಾಲಿಸ್ತೇನೆ, ಆತನ ವಾಕ್ಯವನ್ನು ಓದ್ತೇನೆ, ನಂತರ ಪ್ರತಿನಿತ್ಯವೂ ಸಹ ಆತನ ಮುಂದೆ ನಾನು ನಿಂತುಕೊಳ್ತೇನೆ. ಎಲಿಯನ್ ಎಂಬುವಂತಹ ಒಬ್ಬ ಯಾಜಕ ಅಥವಾ ಒಬ್ಬ ಪ್ರವಾದಿ ಆತನು ಹೀಗೆ ಹೇಳ್ತಾನೆ, ನಾನು ದಿನನಿತ್ಯವೂ ದೇವರ ಮುಂದೆ ನಿಂತುಕೊಳ್ಳುವಂತಹ ಒಬ್ಬ ಯಾಜಕ ನಾನು. ಎವ್ರಿ ಡೇ ಪ್ರತಿನಿತ್ಯವೂ ನಾನು ದೇವರ ವಾಕ್ಯದ ಮುಂದೆ ನಿಂತುಕೊಳ್ತೇನೆ. ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯದ ಮುಂದೆ ನಿಂತುಕೊಳ್ತೇವೋ, ಅದನ್ನು ಧ್ಯಾನ ಮಾಡ್ತೇವೋ, ಅಭ್ಯಾಸ ಮಾಡ್ತೇವೋ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತೇವೋ, ಯು ಬಿಕಮ್ ಲೈಟ್, ನೀವು ಬೆಳಕಾಗ್ತೀರಿ. ಸುಮ್ಮನೆ ನಮ್ಮ ಮನೆಯಲ್ಲಿ ಒಂದು ದೇವರ ವಾಕ್ಯ ಇಟ್ಕೊಂಡ್ರೆ ಅದರಿಂದ ಬೆಳಕಾಗಲ್ಲ. ನೀವು ಅದರ ಮುಂದೆ ನಿಂತ್ಕೊಳ್ರಿ, ಆತನಲ್ಲಿ ಇರುವಂತಹ ಬೆಳಕನ್ನು ನೀವು ಪಡ್ಕೊಳ್ರಿ. ಮೋಶೆ ಎನ್ನುವಂತಹ ದೇವ ಭಕ್ತ, ಒಬ್ಬ ದೇವರ ಮನುಷ್ಯನು, 40 ರಾತ್ರಿ 40 ಹಗಲುಗಳು ಸಿನಾಯಿ ಬೆಟ್ಟದಲ್ಲಿ ದೇವರ ಮುಂದೆ ನಿಂತ್ಕೊಳ್ತಾನೆ. ಅವನು 40 ದಿವಸಗಳು ನಿಂತುಕೊಂಡ ಆ ಕಾರ್ಯದ ಮುಖಾಂತರವಾಗಿ ಅವನ ದೇಹ ಇಡೀ ಬೆಳಕಾಗಿ ಹೋಗ್ತದೆ. ಯೋಶವನು ಅವನನ್ನು ನೋಡುವಾಗ ಜನರು ನಿನ್ನನ್ನು ಈ ರೀತಿಯಾಗಿ ನೋಡಿದರೆ ಭಯಪಡ್ತಾರಪ್ಪ, ಒಂದು ಮುಂಡಾಸವನ್ನು ಅವನ ಮೇಲೆ ಹಾಕಿ ಅವನನ್ನು ಸುತ್ತಿ ಅವನನ್ನು ಆ ಸೀನಾಯಿ ಬೆಟ್ಟದಿಂದ ಇಳುಗಿಸುವಂತಹ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ಕಾರಣ ಇಷ್ಟೇ, ಕರ್ತನ ಮುಂದೆ ನಿಂತುಕೊಳ್ಳುವ ಯಾವನೇ ಆಗಲಿ, ಸ್ಟೆಫನ ಎನ್ನುವಂತಹ ಒಬ್ಬ ಮೊದಲನೇ ಡಿಕನ್, ಆತ್ಮನಿಂದಲೂ ಕೃಪೆಯಿಂದಲೂ ತುಂಬಿದಂತಹ ಒಬ್ಬ ಡಿಕನ್, ಆತನು ಕರ್ತನಾದ ಯೇಸು ಸ್ವಾಮಿಯ ಕುರಿತಾಗಿ ಧೈರ್ಯವಾಗಿ ಮಾತಾಡುವಾಗ ಹಿಸ್ ಫೇಸ್ ಬಿಕಮ್ ಏಂಜಲ್ಸ್ ಫೇಸ್, ದೇವದೂತನ ಮುಖದ ಹಾಗೆ. ಕರ್ತನ ವಾಕ್ಯಗಳನ್ನು ಹೇಳುವಾಗ, ಕರ್ತನ ವಾಕ್ಯವನ್ನು ಪ್ರಬೋಧಿಸುವಾಗ ಅವನು ಆತ್ಮ ಪ್ರೇರಣೆಯಿಂದ ಕೃಪೆಯಿಂದ ತುಂಬಿದವನಾಗಿ ಆತನು ಮಾತಾಡುವಾಗ ಅವನ ಮುಖದಲ್ಲಿರುವಂತಹ ಪ್ರಭಾವವನ್ನು ಆ ಜನರು ನೋಡಲಾಗದೆ ಆತನ ಮುಖ ದೇವದೂತನ ಮುಖ ಎಂದು ಅವರು ವರ್ಣಿಸುತ್ತಾರೆ.
ಕಚ್ಚನ ಮಕ್ಕಳು ನಾವಿದ್ದೇವೆ. ನಾವು ಈ ಲೋಕದಲ್ಲಿ ಬೆಳಕಿನಲ್ಲಿ ಬೆಳಕಾಗಿರಬೇಕೇ ಹೊರತು ಕತ್ತಲೆಯಲ್ಲಿ ಕತ್ತಲಾಗಿರಬಾರದು. ನಾವು ಕತ್ತಲಿನ ತಾಣದಲ್ಲಿದ್ದೇವೆ ನಿಜ. ಯು ಆರ್ ದ ಲೈಟ್, ನೀವು ಬೆಳಕಾಗಿದ್ದೀರಿ. ಯೇಸುಸ್ವಾಮಿಯ ಬೋಧನೆ ಏನು ಅಂತ ಹೇಳುವಾಗ, ನೀವು ಬೆಳಕಾಗಿದ್ದರೂ ಸಹ ನಿಮ್ಮ ಮೇಲೆ ಒಂದು ಕೊಳಗವನ್ನು ಹಾಕೊಳ್ತೀರಿ ನೀವು. ಯು ಆರ್ ದ ಲೈಟ್ 100% ಐ ಆಮ್ ಶೂರ್ ಅಬೌಟ್ ಇಟ್. ನನಗೆ ಸ್ಪಷ್ಟವಾಗಿ ಗೊತ್ತು, ನೀವು ಯೇಸುಸ್ವಾಮಿ ನಂಬಿದವರೇ, ಯೇಸುಸ್ವಾಮಿ ಆರಾಧಕರೇ, ವಾಕ್ಯ ಓದುವವರೇ, ಧ್ಯಾನ ಮಾಡುವಂಥವರೇ, ಅನೇಕ ಯೇಸುಸ್ವಾಮಿಯ ತತ್ವಗಳನ್ನು ತಿಳ್ಕೊಂಡವರೇ. ಆದರೆ ನಿಮ್ಮಲ್ಲಿರುವಂತಹ ಒಂದು ನ್ಯೂನತೆ ಏನು ಅಂತ ಹೇಳುವಾಗ, ಒಂದು ದೀಪ ಹಚ್ಚಿ ಅದರ ಮೇಲೆ ಒಂದು ಕೊಳಗ ಹಾಕೊಂಡ್ಬಿಡ್ತೀವಿ. ಕೊಳಗ ಅಂದ್ರೆ ಒಂದು ಮರೆಮಾಚುವಂತಹ ಸಂಗತಿ, ದೀಪದ ಬೆಳಕನ್ನು ಮರೆಮಾಚುವಂತಹ ಒಂದು ವಿಷಯವನ್ನು ನಮ್ಮ ಮೇಲೆ ನಾವು ಹೊತ್ಕೊಂಡ್ಬಿಡ್ತೇವೆ. ಆಗ ಆ ದೀಪ ಮೊದಲನೇದಾಗಿ ಉರಿಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾದ ಅನಿಲ ಎನ್ನುವಂತಹದ್ದು ಹೋಗುವುದಿಲ್ಲ. ಎರಡನೇದಾಗಿ ದೀಪ ಉರಿದರೂ ಸಹ ಆ ಬೆಳಕು ಆಚೆ ಕಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೇಲೆ ಒಂದು ಕೊಳಗ ಇದೆ. ಹಾಗಾದ್ರೆ ಆ ಕೊಳಗ ಅನ್ನುವಂತಹದ್ದು ಯಾವುದು ಅಂತ ಕರ್ತನ ಜೀವಳ ವಾಕ್ಯದಲ್ಲಿ ನಾವು ಆತ್ಮೀಕ ವಿಷಯದಲ್ಲಿ ನಾವು ಧ್ಯಾನ ಮಾಡುವುದಾದರೆ, ಆ ಕೊಳಗ ಎನ್ನುವಂತಹದ್ದು ಬೇರೆ ಯಾವುದೂ ಅಲ್ಲ, ಅದೇ ಪ್ರಾಪಂಚಿಕತೆ. ದಟ್ಸ್ ಕಾಲ್ಡ್ ವರ್ಲ್ಡ್ನೆಸ್. ವಿಶ್ವಾಸಿ ಲೋಕದಲ್ಲಿ ಜೀವಿಸಿದ್ದಾನೆ, ವಿಶ್ವಾಸಿ ಲೋಕದಲ್ಲಿ ಕರ್ತನನ್ನು ನಂಬಿದ್ದಾನೆ, ಆಲಯಕ್ಕೆ ಬರ್ತಾನೆ, ಆರಾಧನೆ ಮಾಡ್ತಾನೆ. ಆದರೆ ಆತನು ಹೇಗಿದ್ದಾನೆ ಅಂತ ಹೇಳುವಾಗ, ಹೀ ಬಿಕೇಮ್ ವರ್ಲ್ಡ್ಲಿ. ಆತನು ಪ್ರಾಪಂಚಿಕನಾಗಿದ್ದಾನೆ. ಆತ್ಮೀಕ ವಿಷಯಗಳನ್ನು ಆತನು ಪರಿಪೂರ್ಣವಾಗಿ ಇತರರಿಗೆ ಪ್ರಕಟ ಮಾಡದೆ ಪ್ರಾಪಂಚಿಕ ಎನ್ನುವಂತಹ ಒಂದು ಕೊಳಗವನ್ನು ಆತನು ಹಾಕಿಕೊಂಡದ್ದರಿಂದ ಆ ಬೆಳಕು ಆತನಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಟೇಕ್ ಫಾರ್ ಎಕ್ಸಾಂಪಲ್, ಏಸಾವನನ್ನು ನೀವು ನೋಡ್ರಿ. ದೇವರು ಹುಟ್ಟುವಾಗಲೇ ಅವನನ್ನು ಚೊಚ್ಚಲುತನದಿಂದ ಹುಟ್ಟುವಾಗೆ ಮಾಡ್ದ. ಯಾರಾದ್ರೂ ಹುಟ್ಟುವಾಗ ನಾನು ಮೊದಲನೇದಾಗ ಹುಟ್ಟುತ್ತೀನಿ ಅಂತ ಹೇಳಕ್ಕಾಗುತ್ತಾ? ನಾನು ಮೊದಲನೇದಾಗ ಹುಟ್ಟಿನ ದೇವರ ಅನುಗ್ರಹ, ಚೊಚ್ಚಲುತನ, ಫಸ್ಟ್ ಬೋರ್ನ್ ಅನ್ನುವಂತಹದ್ದು ದೇವರ ಅನುಗ್ರಹ. ಗಾಡ್ ಇಸ್ ಎ ಡಿಫರೆಂಟ್ ಪರ್ಪಸ್, ಒಂದು ಉದ್ದೇಶ. ಇವನು ತಾಯಿಯ ಗರ್ಭದಿಂದ ಮೊದಲನೇದಾಗಿ ಬರುವಾಗ ಇವನಿಗೆ ಚೊಚ್ಚಲುತನವನ್ನು ನಾನು ಕೊಡ್ತೇನೆ. ಚೊಚ್ಚಲುತನ ಎಲ್ಲದೆಲ್ಲವೂ ಯಹೋವನದೇ ಎಂದು ದೇವರ ವಾಕ್ಯ ಹೇಳ್ತದೆ. ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಚೊಚ್ಚಲುತನಕ್ಕೆ ಪೆಟ್ಟು ಎಂದು ವಿಮೋಚನಾ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. ಯು ಮಸ್ಟ್ ವೆರಿ ಕೇರ್ಫುಲ್. ಚೊಚ್ಚಲುತನವಾಗಿ ಹುಟ್ಟುವಂತಹ ಅದು ಎಷ್ಟು ಸರಿಯೋ ಅಷ್ಟೇ ಅದರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನೆನ್ಸ್ಕೊಳ್ರಿ. ಎಲ್ಲಾ ಚೊಚ್ಚಲುಗಳು ಅದು ನನ್ನದೇ. ಪ್ರಾಣಿ ಆಗಬಹುದು, ಮನುಷ್ಯನಾಗಬಹುದು, ಅಥವಾ ಧಾನ್ಯ ಆಗಬಹುದು. ಚೊಚ್ಚಲುತನ ಅನ್ನುವಂಥದ್ದು ಡೋಂಟ್ ಟೇಕ್ ಇಟ್ ಲೈಟ್ಲಿ. ಸಾಮಾನ್ಯವಾಗಿ ಇದನ್ನು ಅರ್ಥ ಮಾಡ್ಕೋಬೇಡ್ರಿ. ಆತ್ಮಿಕ ವಿಷಯಗಳು ಉಂಟು, ಮನೆಯ ಜವಾಬ್ದಾರಿಗಳು ಉಂಟು, ವ್ಯವಹಾರಗಳು ವಿಚಾರಗಳು ಉಂಟು, ಎಲ್ಲಾ ವಿಷಯಗಳು ಅದರ ಮೇಲೆ ಇರುವಾಗ ಕರ್ತನು ನಿಮ್ಮಿಂದ ಅನೇಕ ವಿಷಯಗಳನ್ನು ಆತನು ನಿರೀಕ್ಷೆ ಮಾಡುವಂತವನಾಗಿದ್ದಾನೆ. ಆದ್ರೆ ಯೇಸುವ ಎನ್ನುವಂಥವನು ಮರೆತು ಬಿಟ್ಟ. ಒಂದು ಸ್ವಲ್ಪ ಆಹಾರಕ್ಕಾಗಿ ಚೊಚ್ಚಲುತನವನ್ನು ಏನ್ ಮಾಡ್ತಾನೆ ಅಂತ ಹೇಳುವಾಗ ಆತ್ಮೀಕ ವಿಷಯವನ್ನು ಒಂದು ಕೊಳಗ ಹಾಕೊಂಡು ಏನ್ ಮಾಡ್ತಾನೆ, ಅದನ್ನು ಕೈ ಬಿಟ್ಟು ಬಿಟ್ಟಾನೆ. ಅನೇಕ ಸಾರಿ ನಾವು ಪ್ರಾರ್ಥನೆ ನಾವು ಪ್ರವೋದಿಸುವಾಗ ಯೇಸುವನ ಕುರಿತಾಗಿ ಬಹಳ ಕೋಪ ಬರ್ತದೆ ನನಗೆ. ಯೇಸುವನ ಕುರಿತಾಗಿ ನಾನು ಅನೇಕ ಸಾರಿ ಆವೇಶದಿಂದ ಮಾತಾಡಿರ್ತೇನೆ. ಯೇಸುವನ ಕುರಿತಾಗಿ ನಾನು ಅನೇಕ ಸಾರಿ ಖಂಡಿಸಿದ್ದೇನೆ. ಆದ್ರೆ ಅನೇಕ ಸಾರಿ ನಾನೇ ಯೇಸುವ ಆಗ್ಬಿಟ್ಟಿರ್ತೇನೆ. ಯಾರಾದ್ರೂ ಊಟ ಕರೆದು ಬಿಟ್ಟು ಅಂದ್ರೆ ಅವತ್ತು ಆರಾಧನೆನೂ ಬೇಡ, ದೇವರೂ ಬೇಡ. ಒಂದು ಮದುವೆ ಕರೆದು ಬಿಟ್ಟ ಅಂದ್ರೆ ನಾನೇ ಲೊಟ್ಟೋಗ್ಬಿಡ್ತೇನೆ. ನಾನೇ ಯೇಸುವ. ಆತ್ಮೀಕ ವಿಷಯಗಳನ್ನು ಬಿಟ್ಟು ಬಿಟ್ಟು ನಾನು ಸಾಮಾನ್ಯವಾದ ಆಹಾರವನ್ನು ಆಶಿಸಿ ಪ್ರೀತಿಸಿ ಅದನ್ನು ರುಚಿ ನೋಡ್ಬೇಕೆನ್ನುವಂತ ಒಂದು ಮನೋಭಾವದಿಂದ ಈ ರಿಸೆಪ್ಷನ್ ಇರುವಂತ ಸಾಯಂಕಾಲನೇ. ನನ್ನ ಪ್ರಿಪರೇಷನ್ ಬೆಳಗ್ಗೆಯಿಂದನೆ. ಎಲ್ಲೂ ಹೋಗಲ್ಲ, ಅವತ್ತು ಆರಾಧನೆಗೆ ಹೋಗಲ್ಲ, ದೇವಾಲಯಕ್ಕೆ ಹೋಗಲ್ಲ. ಕೀಪ್ ಮೈ ಸೆಲ್ಫ್ ರೆಡಿ, ಕೀಪ್ ಆನ್ ಕೀಪ್ ಆನ್. ಯೇಸುವ ಯಾರು? ನಾವೇ. ತಿಕ್ಕೋವ ಸ್ವಲ್ಪ ಯೋಚನೆ ಮಾಡ್ರಿ. ನಾವು ಅವ್ರನ್ನ ಬೈತೇವೆ, ಪಾಪ ಅವನು ಎಷ್ಟೋ 1000 times ಬೆಟರ್ ಅಂತ ನಾನು ಹೇಳ್ತೀನಿ. ಮೈ ಫೀಲಿಂಗ್ ಗೋಸ್ ಲೈಕ್ ದಟ್. 1000 times ಬೆಟರ್. ಕಷ್ಟಪಟ್ಟು ಅವನ ಕಾಡಿಂದ ಬಂದು ಏನು ಇಲ್ಲದೆ ಆಹಾರ ಇಲ್ಲದೆ ಅವನು ಕೇಳಿದ ಅಂದ್ರೆ ನಮ್ಗೆ ಆಹಾರ ಎಲ್ಲ ತಿನ್ಕೊಂಡು ತಿರ್ಗೋ ಯಾವ್ದು ಆಹಾರ ಅಂದ್ರೆ ಹೋಗ್ಬಿಡೋಣ. ಏಸಾವ ಪ್ರಾಪಂಚಿಕತೆಯ ಕೊಳಗ.
ನಿಮ್ಮ ದೀಪ ಲೋಕದವರ ಮುಂದೆ ಅದು ಪ್ರಕಾಶಿಸಲಿ. ಮೊದಲನೇದಾಗಿ ಆಹಾರ ಎನ್ನುವಂತಹ ಕೊಳಗ, ಎರಡನೇದಾಗಿ ಸೊಲೋಮೋನನ್ನು ನೋಡ್ರಿ, ಅವನ ಸ್ಟಾರ್ಟ್, ಅವನ ಪ್ರಾರಂಭ ಎಂಥ ಸ್ಟಾರ್ಟ್ ಅಂತ ಹೇಳುವಾಗ ಒಂದು ವಿಶೇಷವಾದ ಸ್ಟಾರ್ಟ್ ಮಾಡ್ತಾನೆ. ದೇವರ ಆಶೀರ್ವಾದ, ದೇವರ ಜ್ಞಾನ, ದೇವರು ಅವನ ಮೇಲೆ ಇಟ್ಟಿರುವಂತಹ ಅಪರಿಮಿತವಾದ ಪ್ರೀತಿ, ಅವನಲ್ಲಿ ಕೊಟ್ಟಂತಹ ಜ್ಞಾನ, ಇವೆಲ್ಲವನ್ನು ನೋಡುವಾಗ ಅದನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ. ಇದನ್ನ ಅನ್ಯರು ಸಹ ಸೊಲೋಮೋನ ಕುರಿತು ಮಾತಾಡುವಷ್ಟರ ಮಟ್ಟಿಗೆ ದೇವರು ಅಷ್ಟರ ಮಟ್ಟಿಗೆ ಅವನಿಗೆ ನೇಮ್ ಅಂಡ್ ಫೇಮ್. ಒಬ್ಬ ಅನ್ಯ ಕೂಡ ಇದನ್ನ ಸೊಲೋಮೋನ ಕುರಿತಾಗಿ ಮಾತಾಡ್ತಾನೆ ಅಂತ ಹೇಳುವಾಗ ಎಷ್ಟರ ಮಟ್ಟಿಗೆ ದೇವರ ಆಶೀರ್ವಾದ ಅವನ ಮೇಲೆ ಕೊಟ್ಟಿದ್ರು ಎಂದು ನಾವು ನೆನೆಸ್ತೇವೆ. ಆದರೆ ವೃದ್ಧಾಪ ಜೀವಿತ ಬಂತು ಎಲ್ಲರಿಗೂ ಬರ್ತದೆ. ದೇವರು ಆಯುಷ್ಯ ಕೊಡುವುದಾದ್ರೆ ನಾವು ವೃದ್ಧಾಪ ಜೀವಿತಕ್ಕೆ ಹೋಗ್ತೇವೆ. ಆದ್ರೆ ವೃದ್ಧಾಪ ಜೀವಿತದಲ್ಲಿ ಅವನು ಮಾಡಿದ್ದೇನು? ಆತನು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ. ಮರಿ ಮಾಡಿಕೊಳ್ಳುವಂತ ಅನ್ಯಸ್ಥಿತಿ ಇರಲಿಲ್ಲ, ಅದು ವಯಸ್ಸು ಅಲ್ಲ. ಆದ್ರೆ ವೃದ್ಧಾಪ ಜೀವಿತದಲ್ಲಿ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವಂತಹದ್ದು ಫಸ್ಟ್ ಆಫ್ ಆಲ್ ಇದು ಸಿದ್ಧಾಂತಕ್ಕೆ ವಿರುದ್ಧವಾದದ್ದೇ. ಆದ್ರೆ ಅವನು ಹಾಗೆ ಮಾಡ್ತಾನೆ. ಮಾಡುವಂತಹದ್ದು ಮಾತ್ರವಲ್ಲ, ಮತ್ತೇನ್ ಮಾಡ್ತಾನೆ ಅಂತ ಹೇಳುವಾಗ ಅವರ ಜೊತೆಯಲ್ಲಿ ಸೇರಿಕೊಂಡು ಅನ್ಯ ಅನೇಕ ಕಾರ್ಯಗಳನ್ನು ಆತನು ಮಾಡುವಂತವನು ಆಗಿದ್ದಾನೆ. ಆತ್ಮಿಕ ವ್ಯಕ್ತಿ, ಆಶೀರ್ವಾದವನ್ನು ಹೊಂದಿದಂತಹ ವ್ಯಕ್ತಿ. ಆದ್ರೆ ಅನೇಕ ರೀತಿಯ ಹೆಂಡತಿಯರನ್ನು ಮಾಡಿಕೊಂಡು ದೇಹದ ಇಚ್ಛೆಗಾಗಿ ಅವನೇನ್ ಮಾಡ್ತಾನೆ, ಒಂದು ಕೊಳಗವನ್ನು ಅವನ ಮೇಲೆ ಹಾಕೊಳ್ತಾನೆ, ದೇಹದ ಇಚ್ಛೆ. ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಸಣ್ಣ ಪ್ರಾಯದಲ್ಲಿ ನಾವು ಮಕ್ಕಳಾಗಿರುವಾಗ ಒಂದು ಇಚ್ಛೆ ಇರ್ತದೆ. ನಾವು ಅನೇಕ ಸಾರಿ ಇಚ್ಛೆಗಳ ಕುರಿತಾಗಿ ನಾವು ಯೋಚನೆ ಮಾಡುವಾಗ, ಬೋಧನೆ ಮಾಡುವಾಗ ಈ ರೀತಿಯಾಗಿ ನಾವು ಅದನ್ನು ಅನಲೈಸ್ ಮಾಡ್ತೇವೆ. ಸಣ್ಣ ಮಕ್ಕಳಿಗೆ ಒಂದು ಇಚ್ಛೆ ಇರ್ತದಂತೆ. ಆ ಸಣ್ಣ ಮಕ್ಕಳಿಗೆ ಆಟದ ಇಚ್ಛೆ, ಊಟದ ಇಚ್ಛೆ, ಹಾಗೂ ಅಲ್ಲಿ ಓಡಾಡುವಂತಹ ಇಚ್ಛೆ. ಸುಮ್ಮನೆ ಅವ್ರು ಹೇಳಿ ಒಂದು ಜಾಗದಲ್ಲಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಅಲ್ಲ ಆಡ್ತಾನೆ, ಅಲ್ಲಿಂದ ಇಲ್ಲಿಗೆ ಹೋಗ್ತಾನೆ, ಅಲ್ಲಿ ಇರ್ತಾನೆ, ಅದೊಂದು ಇಚ್ಛೆ ಅವ್ರಿಗೆ ಓಡಾಡುವಂತಹ ಇಚ್ಛೆ. ದಟ್ಸ್ ದ ಏಜ್. ಅದು ಸಣ್ಣ ಪ್ರಾಯದ ಇಚ್ಛೆ. ವೆನ್ ಇಟ್ ಕಮ್ಸ್ ಟು ಯಂಗ್ ಏಜ್, ವೆರಿ ಡೇಂಜರಸ್, ಬಹಳ ಕಷ್ಟಕರವಾದಂತಹದ್ದು. ಮನಸ್ಸಿನ ಇಚ್ಛೆ, ದುಷ್ಟಚಟಗಳ ಇಚ್ಛೆ, ಸ್ನೇಹಿತರ ಇಚ್ಛೆ, ಸಹವಾಸಗಳ ಇಚ್ಛೆ, ಎಲ್ಲಾ ರೀತಿಯ ಕಣ್ಣಿನ ಇಚ್ಛೆ. ಬೇಕಾಫ್ ನಾನೇನು ಹೇಳಿದೆ ಅಂತ ನೀವು ಅರ್ಥ ಮಾಡ್ಕೊಳ್ರಿ. ಅವನ ಮಕ್ಕಳು ನೋಡುವಂತಹ ನೋಟಗಳು, ಗುಪ್ತವಾಗಿ ರಹಸ್ಯವಾಗಿ ಸಣ್ಣ ಇನ್ಸ್ಟ್ರೂಮೆಂಟ್ ಮುಖಾಂತರ ಬೇರೆ ರೀತಿಯಾಗಿ ಒಂದು ಇಚ್ಛೆ. ದಿಸ್ ಇಸ್ ಸಿನ್ 100%. ಆ ಇಚ್ಛೆಗಳು ಬರ್ತದೆ. ಅದಾದ ನಂತರ ಬರುವಂತಹದ್ದು ನಾವು ಯೌವನ ಪ್ರಾಯ ಆಗಿ ದಾಂಪತ್ಯ ಜೀವಿತಕ್ಕೆ ಬಂದು ದಾಂಪತ್ಯ ಜೀವಿತವನ್ನು ಮುಗಿಸಿಕೊಂಡು ಬರ್ತಾ ಇರುವಾಗ ವೃದ್ಧಾಪ್ಯ ಜೀವಿತಕ್ಕೆ ವೆರಿ ಡೇಂಜರಸ್. ಸಣ್ಣ ಪ್ರಾಯದ ಇಚ್ಛೆಗಳೇ ಬೇರೆ, ಯೌವನ ಪ್ರಾಯಗಳ ಇಚ್ಛೆಯೇ ಬೇರೆ. ಆದ್ರೆ ವೃದ್ಧಾಪ್ಯದಲ್ಲಿ ಬರುವಂತಹ ಇಚ್ಛೆ ವೆರಿ ಡೇಂಜರಸ್. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಯಾವ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಮನಸ್ಸು ಇಟ್ ವರ್ಕ್ಸ್. ಅನೇಕ ವಿಷಯಗಳು ಬರ್ತದೆ. ಮಲಗಿರುವಾಗ ಬರ್ತದೆ, ನಿದ್ರೆ ಬರುವುದಕ್ಕಿಂತ ಮುಂಚೆ ಬರ್ತದೆ. ಶೈತಾನ ನಮ್ಮ ಮನಸ್ಸಿನಲ್ಲಿ ಬರ್ತಾನೆ, ಹಣಚಿಯನ್ನು ಬಿತ್ತಾನೆ ರಾತ್ರಿ ವೇಳೆಯಲ್ಲಿ. ಏನೆಲ್ಲಾ ಯೋಚನೆಗಳನ್ನು ನಾವು ಮಾಡ್ತೇವೆ. ಒಬ್ಬ ಬೋಧಕರು ನೀವು ಹೇಳ್ತಾರೆ, ಅವರು ತಮ್ಮ ಪುಸ್ತಕದಲ್ಲಿ ಹೀಗೆ ಬರೀತಾರೆ, ನಾನು ವರ್ಲ್ಡ್ ವೈಡ್ ಪ್ರೀಚರ್, ಐ ಆಮ್ ಎ ವರ್ಲ್ಡ್ ವೈಡ್ ಪ್ರೀಚರ್, ನಾನು ಇಡೀ ಲೋಕದಲ್ಲಿ ಹೋಗಿ ನಾನು ದೇವರ ವಾಕ್ಯವನ್ನು ಹಂಚುವಂತ ಒಬ್ಬ ಬೋಧಕ ಎಂದು ಇಡೀ ಲೋಕ ನನ್ನನ್ನು ಗುರುತಿಸಿದೆ. ಎಸ್, 100%. ನಾನು ಅನೇಕ ಶತವೇದ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಪುಸ್ತಕಗಳನ್ನು ಬರೆದಿದ್ದೇನೆ. ಜನರು ನನ್ನನ್ನು ಅನೇಕ ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡಿ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ನಾನು ಇಡೀ ಲೋಕಕ್ಕೆ ಒಬ್ಬ ಬೋಧಕ, ಒಬ್ಬ ಒಳ್ಳೆ ಬರಹಗಾರ. ಆದ್ರೆ ನನ್ನ ವೈಯಕ್ತಿಕ ಜೀವಿತದಲ್ಲಿ ನೀವು ನೋಡುವಾಗ ನಾನು ರಾತ್ರಿ ವೇಳೆಯಲ್ಲಿ ಮಲಗಿಕೊಳ್ತಾನೆ, ಅಶ್ಲೀಲ ವಿಷಯಗಳು ನನ್ನ ಮನಸ್ಸಿನಲ್ಲಿ ಮೂಡಿ ಬರ್ತದೆ, ಅಶ್ಲೀಲ ವಿಷಯಗಳು ನನ್ನ ಮನಸ್ಸಿಗೆ ಜ್ಞಾಪಕಕ್ಕೆ ಬರ್ತದೆ, ಅಶ್ಲೀಲತೆ ಎನ್ನುವಂತಹದ್ದು ನನ್ನ ಮನಸ್ಸಿನಲ್ಲಿ ಬರ್ತದೆ. ದಿಸ್ ಇಸ್ ದ ಏಜ್. ಏಜ್ ವಿಚ್ ಇಸ್ ವೆರಿ ಡೇಂಜರಸ್. ಈ ಏಜ್ ನಲ್ಲಿ ನಾನು ಆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಬೇಕಾದ್ರೆ ನನ್ನ ದೇಹದ ಮುಖಾಂತರ ನಾನು ಹೋರಾಟ ಮಾಡಬೇಕಾಗ್ತದೆ.
ಆತ್ಮಿಕ ವಿಷಯಗಳು ದೈಹಿಕ ವಿಷಯಗಳು ಒಂದೊಂದು ಹೋರಾಟವಾಗುವ ಹಾಗೆ ಆ ರೀತಿಯಾಗಿ ನಾನು ಹೋರಾಟ ಮಾಡಬೇಕಾಗ್ತದೆ ಎಂದು ಅವರು ಆ ರೀತಿಯಾಗಿ ಹೇಳುವಂತಹದ್ದನ್ನು ನಾನು ನೋಡ್ತೇನೆ. ನಮ್ಮ ಜನರೇ, ಈ ದಿನ ನಾವು ಕಾಯಬೇಕಾಗಿರುವಂತಹ ದೀಪ ನಾವು. ಪ್ರಾಪಂಚಿಕ ಇಚ್ಛೆ ಇರಬಹುದು, ಆಹಾರದ ಇಚ್ಛೆ ಇರಬಹುದು, ದೈಹಿಕ ಇಚ್ಛೆ ಇರಬಹುದು, ಬೇರೆ ಯಾವುದೇ ಇಚ್ಛೆಗಳಿರಬಹುದು, ನಿಮ್ಮ ದೀಪಗಳನ್ನು ನೀವು ಕಾದುಕೊಳ್ಳ್ರಿ. ನೀವು ಎಷ್ಟರ ಮಟ್ಟಿಗೆ ದೀಪವನ್ನು ಕಾದುಕೊಳ್ಬೇಕೋ ಅಷ್ಟರ ಮಟ್ಟಿಗೆ ನೀವು ಕಾದುಕೊಳ್ಳ್ರಿ. ಯಾವ ರೀತಿಯಾದ ಕಾರ್ಯಗಳು ನಿಮ್ಮ ಮೇಲೆ ಬಾರದ ಹಾಗೆ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ನಂಬರ್ ಟು, ಎರಡನೇದಾಗಿ ಲೂಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ 8:16 ಬರೋಣ. ಎರಡನೇ ಒಂದು ದೀಪವನ್ನು ಕುರಿತು ನಾವು ಯೋಚನೆ ಮಾಡೋಣ. ಆ ದೀಪದ ಹೆಸರು ನಾವು ನೋಡುವಾಗ ಮುಚ್ಚಿಡದ ದೀಪ. ಮೊದಲನೇ ದೀಪ ಕಾಯುವಂತಹ ದೀಪ, ಎರಡನೇ ದೀಪ ಕರ್ತನಾದ ಯೇಸು ಸ್ವಾಮಿ ಆತನು ತಿಳಿಸಿರುವಂತಹ ದೀಪ. ಆ ದೀಪ ಯಾವುದು ಅಂತ ಹೇಳುವಾಗ ಇದಲ್ಲದೆ ಇದು ಒಂದು ದೃಷ್ಟಾಂತ. ಯೇಸು ಸ್ವಾಮಿ ಹೇಳಿದಂತಹ ದೃಷ್ಟಾಂತಗಳಲ್ಲಿ ಬಿತ್ತುವವನ ಹಾಗೂ ದೀಪದ ದೃಷ್ಟಾಂತ. ಈ ದೃಷ್ಟಾಂತದ ಹೆಸರು ದೀಪದ ದೃಷ್ಟಾಂತ ಎನ್ನುವಂತಹದ್ದೇ ಹೆಸರು. ಇದನ್ನು 16 ನಾನು ಹೀಗೆ ಓದ್ತೇನೆ. ಇದಲ್ಲದೆ ಯಾರು ದೀಪವನ್ನು ಹಚ್ಚಿ ಮಡಿಕೆಯಿಂದ ಮುಚ್ಚುವುದಿಲ್ಲ, ಎರಡನೇದಾಗಿ ದೀಪವನ್ನು ಮಂಚದ ಕೆಳಗೆ ಇಡುವುದಿಲ್ಲ. ಇದೇ ಅದರಲ್ಲಿರುವಂತಹ ಒಂದು ತತ್ವ. ಮೊದಲನೇದಾಗಿ ಮುಚ್ಚಿಡದಂತಹ ದೀಪ ಕಾಯುವಂತಹ ದೀಪ, ಎರಡನೇದಾಗಿ ಮುಚ್ಚಿಡದ ದೀಪ ಅಂತ ಹೇಳುವಾಗ ಯಾರಾದರೂ ಒಂದು ದೀಪವನ್ನು ಹಚ್ಚಿ ಮಂಚದ ಕೆಳಗೆ ಇಡುವುದಿಲ್ಲ. ಇದು ಒಂದು ದೃಷ್ಟಾಂತ, ಇದು ಒಂದು ಮಾದರಿಯ ಪಾಠ. ಯೇಸುಸ್ವಾಮಿ ಒಂದು ಮಾದರಿಯನ್ನು ಇಟ್ಕೊಂಡು ಒಂದು ಪಾಠ ಮಾಡ್ತಾರೆ. ನಾವು ಅನೇಕ ಸಾರಿ ಶಾಲೆ ಕಾಲೇಜುಗಳಲ್ಲಿ ಒಂದು ಮಾದರಿ ಡೆಮಾನ್ಸ್ಟ್ರೇಷನ್ ಲೆಸನ್ ಅಂತ ಹೇಳ್ತೇವೆ. ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ಜನ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಅದನ್ನು ಟೀಚ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಈ ದೃಷ್ಟಾಂತವನ್ನು ಒಂದು ಡೆಮಾನ್ಸ್ಟ್ರೇಷನ್, ಒಂದು ದೀಪ ಹಚ್ಚಿದ್ದಾರೆ ಯೇಸುಸ್ವಾಮಿ, ಈಗ ಈ ದೀಪವನ್ನು ಇಟ್ಕೊಂಡಿದ್ದಾರೆ ನೋಡ್ರಿ, ಈ ದೀಪವನ್ನು ಯಾರು ಸಹ ತಗೊಂಡೋಗಿ ಒಂದು ಮಂಚ ಇರ್ತದೆ ನಾವು ಮಲಗುವಂತ ಮಂಚ ಅದರ ಕೆಳಗೆ, ದಿಸ್ ಇಸ್ ದ ಡೆಮಾನ್ಸ್ಟ್ರೇಷನ್, ಇದನ್ನೇ ದೃಷ್ಟಾಂತ ಅಂತ ನಾವು ಕರೆಯುವಂತಹದ್ದು. ಇದನ್ನು ದೀಪವನ್ನು ಒಂದು ಮಂಚದ ಕೆಳಗೆ ಇಡುವುದಿಲ್ಲ. ಯಾಕೆ ಇಡುವುದಿಲ್ಲ? ಬೆಳಕು ಬರೋದಿಲ್ಲ ಅಷ್ಟೇ, ಅದೇ ಅದರ ಒಂದು ಟೆಕ್ಸ್ಟ್ ವಿಷಯ. ಆದ್ರಿಂದ ನೀವು ಮಂಚದ ಕೆಳಗೆ ಇಡಬೇಡ್ರಿ. ವಾಟ್ ಇಸ್ ದಟ್ ಮೀನ್? ಮಂಚ ಎನ್ನುವಂತಹದ್ದು ಯಾವ್ದಕ್ಕೆ ಉಪಯೋಗಿಸ್ತೇವೆ? ನಿದ್ರೆ. ಮಂಚ ಎನ್ನುವಂತಹದ್ದು ನಾವು ನಿದ್ರೆಗೆ ಉಪಯೋಗಿಸುವಂತಹದ್ದು. ಯೇಸು ಸ್ವಾಮಿ ಇಲ್ಲಿ ಒಂದು ಆತ್ಮಿಕ ಸತ್ಯಾಂಶವನ್ನು ಇಟ್ಟುಕೊಂಡಿದ್ದಾರೆ. ವಿಶ್ವಾಸತ್ವದಲ್ಲಿ ಇರುವಂತಹ ನಾವು ದೇವರ ಮಕ್ಕಳು, ನಾವು ನಿದ್ರೆಯ ಕುರಿತಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಸ್ಪಿರಿಚುವಲ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಫಿಸಿಕಲ್ ಎಕ್ಸಸೈಸ್ ಇಸ್ ಡಿಫರೆಂಟ್, ಸ್ಪಿರಿಚುವಲ್ ಎಕ್ಸಸೈಸ್ ಇಸ್ ಡಿಫರೆಂಟ್. ಆತ್ಮಿಕ ಎಕ್ಸಸೈಸ್ ವ್ಯಾಯಾಮ, ನಾವು ಸಭೆಗೆ ಬರುವಾಗ ಯು ಮಸ್ಟ್ ಹ್ಯಾವ್ ಎ ಸ್ಪಿರಿಚುವಲ್ ಎಕ್ಸಸೈಸ್. ಕೆಲವು ಸಾರಿ ಫಿಸಿಕಲ್ ಎಕ್ಸಸೈಸ್ ಇಸ್ ಆಲ್ಸೋ ನೆಸರಿ. ಈ ನಿದ್ರೆ ಎನ್ನುವಂತಹದ್ದು ವಿಶ್ವಾಸಿಗಳ ಜೀವಿತದಲ್ಲಿ ಇಟ್ ಪ್ಲೇಸ್ ಎ ಮೇಜರ್ ರೋಲ್, ಒಂದು ಭಯಂಕರವಾದ ರೀತಿಯಲ್ಲಿ ಕಾರ್ಯ ಮಾಡ್ತದೆ. ವಿಶ್ವಾಸತ್ವಗಳಲ್ಲಿ ನಾವು ಜೀವಿಸುವಾಗ ಸೈತಾನನು ದುರಾತ್ಮನ ಸೇನೆಯನ್ನು ಇಟ್ಟುಕೊಂಡಿರ್ತಾನೆ. ಯಾವ ರೀತಿಯಲ್ಲಿ ಕ್ರಿಸ್ತನಿಗೆ ಒಂದು ದೇವದೂತರ ಸೇನೆ ಇದೆಯೋ ಜಸ್ಟ್ ಲೈಕ್ ದಟ್, ಅದೇ ರೀತಿಯಲ್ಲಿ ಸೈತಾನನಿಗೆ ಒಂದು ಸೇನೆ ಇದೆ, ಅದನ್ನು ದುರಾತ್ಮನ ಸೇನೆ, ಅದನ್ನು ಕ್ಯಾಟಗರಿಯಾಗಿ ಡಿವೈಡ್ ಮಾಡಿಬಿಟ್ಟಿರ್ತಾರೆ. ಕೆಲವು ಸೇನೆ ಎನ್ನುವಂತಹದ್ದು ನಮ್ಮ ಮನಸ್ಸನ್ನೇ ತೆಗೆದುಕೊಂಡು ಹೋಗುವಂತಹ ಸೇನೆ. ನಮ್ಮ ಮನಸ್ಸಿನೊಳಗೆ ಬರ್ತಾರೆ, ನಾವು ಇಲ್ಲಿ ಕೂತಿದ್ರು ಸರಿ, ವಾಕ್ಯ ಕೇಳ್ತಾ ಇದ್ರು ಸರಿ, ನಮ್ಮನ್ನು ಅಮೆರಿಕ ದೇಶಕ್ಕೆ ಕರ್ಕೊಂಡು ಹೊರಟೋಗ್ಬಿಟ್ಟಿರ್ತದೆ. ಅಲ್ಲಿ ಒಂದು ರೌಂಡ್ ಹೊಡೆಸ್ಕೋ ಅಂತ, ಅಮೆರಿಕ ದೇಶ ಹೆಂಗಿರ್ತದೆ, ಅದೆಲ್ಲ ಚೆನ್ನಾಗಿರ್ತದೆ. ಇಲ್ಲ, ಫಿಸಿಕಲಿ ವಿ ಆರ್ ಪ್ರೆಸೆಂಟ್ ಹಿಯರ್, ಬಟ್ ಮೆಂಟಲಿ ವಿಲ್ ಸಮ್ವೇರ್ ಎಲ್ಸ್, ಎಲ್ಲೋ ಹೋಗ್ಬಿಟ್ಟಿರ್ತೇವೆ. ಆ ದುರಾತ್ಮಗಳು, ಕೆಲವು ದುರಾತ್ಮಗಳು ತಪ್ಪಾದ ಯೋಚನೆಗಳನ್ನು ಮಾಡುವಂತಹ ದುರಾತ್ಮಗಳು. ನಾವು ಇಲ್ಲಿ ಕೂತಿರ್ತೇವೆ, ಇಟ್ಸ್ ಅ ಹೋಲಿ ಪ್ಲೇಸ್, ಇದು ಪರಿಶುದ್ಧವಾದ ಸ್ಥಳ, ಕಥನಾದ ಯೇಸು ಸ್ವಾಮಿ ತಿರುಗಾಡುವಂತಹ ಸ್ಥಳ. ಈ ಸ್ಥಳದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಮೈಂಡ್ನ ಉಪಯೋಗಿಸ್ಬೋದು? ಯಾಕಂದ್ರೆ ಹಿ ನೋಸ್, ನನಗೆ ಗೊತ್ತಾಗಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ, ಏನು ಯೋಚನೆ ಮಾಡ್ತೇನೆ ನನಗೆ ಗೊತ್ತಿಲ್ಲ, ಆದರೆ ಯೇಸು ಸ್ವಾಮಿ ಗೊತ್ತು. ಆ ದುರಾತ್ಮ ಎನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿ ಬಂದು ತಪ್ಪಾದ ಯೋಚನೆ, ತಪ್ಪಾದ ಯೋಚನೆ. ಇನ್ನು ಯಾಕೆ ಮುಗಿಸ್ಲಿಲ್ಲ, ಇನ್ನು ಎಷ್ಟೊತ್ತು ಮುಗ್ತಾರೋ, ಇನ್ನೆಷ್ಟಾಗುತ್ತೋ, ಏನ್ ಟೈಮ್ ತಗೋತಾರೋ,
ನಮ್ಮ ಜನ ವಿ ಆರ್ ಪ್ರೆಸೆಂಟ್ ಫಿಸಿಕಲಿ ಇಲ್ಲಿದ್ದೇವೆ ಬಟ್ ಮೈಂಡ್ ಎಲ್ಲೋ ಅದು ದುರಾತ್ಮ ಅನ್ನೋ ಒಂದು ಬರ್ತದೆ. ಕಳು ಸಾರಿ ಏನ್ ಮಾಡ್ತದೆ ಅಂತ ಹೇಳುವಾಗ ಹೆಚ್ಚಿಗೆ ಈ ದಿನಗಳಲ್ಲಿ ಬಹಳ ಚಾಲ್ತಿಯಲ್ಲಿರುವಂತಹ ಒಂದು ದುರಾತ್ಮ ಯಾವುದು ಅಂತ ಹೇಳುವಾಗ ನಿದ್ರೆಯ ದುರಾತ್ಮ. ನಿದ್ರೆಯ ದುರಾತ್ಮ ವಿಶ್ವಾಸಿಗಳಿಗೆ ಸಡನ್ ಆಗಿ ಬರ್ತಾರೆ. ಚರ್ಚ್ಗೆ ಒಳಗೆ ಎಂಟರ್ ಆಗಿದ್ದೇ ಸಾಕು ಒಂದು ದುರಾತ್ಮ ಬರ್ಕೋತದೆ. ಅದು ಏನಂದ್ರೆ ನಿದ್ರೆಯ ದುರಾತ್ಮ ಬಂದು ತೂಕ್ಷಿ 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 ತೂಕ್ಷಿ. ನಾನು ಎಲ್ಲಿಯಾದ್ರೂ ಒಂದ್ ಕಡೆ ಪ್ರಸಂಗ ಹೋದ್ಮೇಲೆ ನಾನು ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಮ ತಗೊಳ್ಳುವಾಗ ಒಬ್ರು ನನಗೆ ಫೋನ್ ಮಾಡ್ತಾರೆ ಆ ಸಭೆಯವರು. ಅಯ್ಯ ಬಹಳ ಸಂತೋಷ ನೀವು ಬಂದಿದ್ದು, ಈ ದಿನ ಪ್ರಸಂಗ ಬಹಳ ಚೆನ್ನಾಗಿತ್ತರೆ. ನಾನಾಗಲೇ ಇತ್ತು ದಪ್ಪ ಇರೋ ನೀನು ಸ್ವಲ್ಪ ಪಫ್ಡ್ ಅಪ್ ಸ್ವಲ್ಪ. ಅವ್ರು ಆ ರೀತಿ ಹೇಳಿದ ತಕ್ಷಣ ಖುಷಿ ಆಗ್ತದೆ. ಹೌದಮ್ಮ ಹೌದು ಭಾಳ ಚೆನ್ನಾಗಿತ್ತರಾಯ. ಆದ್ರೆ ಏನೇನ್ರಯ್ಯ ನಿಮ್ಮ ಪ್ರಸಂಗ ಅಂದರೆ ನನಗೆ ಒಳ್ಳೆ ನಿದ್ರೆ ಅಯ್ಯ, ಅದಕ್ಕಾಗಿ ನಿಮ್ಮ ಪ್ರಸಂಗ ನನಗೆ ಭಾಳ ಇಂಟ್ರೆಸ್ಟ್. ನೀವೇನು ಸುಮ್ಮನೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಗೊಳ್ಳೋರಲ್ಲ, ಒಂದು ಒಂದೂವರೆ ಗಂಟೆ ತಗೊಳ್ಳೋರು. ಸೊಗಸಾಗಿ ನಿದ್ದೆ ಎಷ್ಟು ಕಷ್ಟ ಆಗ್ಬೋದು ನನಗೆ. ಅಯ್ಯೋ ಇಷ್ಟು ಕಷ್ಟಪಟ್ಟು ಪ್ರಸಂಗ ಮಾಡಿ ಇಷ್ಟು ಪ್ರಿಪೇರ್ ಮಾಡಿ ಹೋಗಿ ಎಲ್ಲ ಮಾಡಿದ್ರು, ಒಂದೇ ಶಾಟ್ ಮುಗ್ದೋಯ್ತಲ್ಲ. ಕಾರಣ ಇಷ್ಟೇ. ಕಾರಣ ಏನು? ಒಂದು ದುರಾತ್ಮ, ಒಂದು ದುರಾತ್ಮ ವಾಕ್ಯಗಳನ್ನು ಕೇಳಿದ ಹಾಗೆ ನಿದ್ರಾವಸ್ಥೆಯಲ್ಲಿ ಮಾಡುವ ನೋಡ್ರಿ. ಸತ್ಯವೇದ ಪುಸ್ತಕದಲ್ಲಿ ನೀವು ನೋಡ್ರಿ, ಯೂತಿಕ ಎನ್ನುವಂತ ಒಬ್ಬ ಯವನಮ್ಮ ಯಂಗ್ ಮ್ಯಾನ್ ದೇವರ ವಾಕ್ಯ ವರ್ಡ್ ಇಸ್ ಸೋ ಸ್ಪೆಸಿಫಿಕ್, ಅದನ್ನು ಸ್ವಲ್ಪ ನೂರು ಸರಿ ಓದ್ರಿ ಅನ್ನ. ಅದನ್ನೇ ಕೀಪ್ ಆನ್ ರೀಡಿಂಗ್. ಯಂಗ್ ಮ್ಯಾನ್ ಮೂರನೇ ಮಾಳಿಗೆಯಲ್ಲಿದ್ದಾನೆ, ತಡರಾತ್ರಿವರೆಗೂ ಪೌಲನ್ನು ಪ್ರಸಂಗ ಮಾಡ್ತಾ ಇದ್ದಾನೆ. ಅವನು ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ನಿದ್ರೆ ಮಾಡ್ತಾನೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಹೌದಾ? ತಡರಾತ್ರಿವರೆಗೂ ಪ್ರಸಂಗ ಮಾಡ್ತಾ ಇದ್ರೆ ಸುಮ್ಮನೆ ಇರ್ತದವಾ? ತೂಗರ್ಸಿ ಕೃಷಿ ಬೀಳ್ತಾರೆ. ಬಿದ್ದ ಸತ್ತ ಅವನು ಬದುಕಿಸ್ತ. ನಾನು ಹೇಳುವಂತಹದ್ದು, ಯಾಕೆ ಸ್ವಾಮಿ ಆ ವಾಕ್ಯಗಳನ್ನು ಅಲ್ಲಿ ಬರೆಸಿದ್ದಾನೆ ಸ್ವಲ್ಪ ಯೋಚನೆ ಮಾಡ್ರಿ. ಯಾಕೆ ಬರೆಸಿದ್ದಾನೆ? ಯಾಕೆ ಬರೆಸಿದ್ದಾನೆ? ಕೆಲವು ವಿಷಯಗಳನ್ನು ದೇವರ ವಾಕ್ಯ ಬರೆಸುವಾಗ ಇದು ನಮಗೆ ಬರೆಸಿದ್ದಾನೆ, ಇದು ನಮಗೆ ತಿಳಿಸೋಕೆ ಬರೆಸಿದ್ದಾನೆ. ಆದ್ರೆ ಯೂತಿಕ ಬಿದ್ದ ಸತ್ತ ಅಂತ ಹೇಳುವಾಗ ಅದರ ಅರ್ಥ ಏನು ಅಂತ ಹೇಳುವಾಗ, ನೀವ್ ಯಾರೂ ಸಹ ಯೂತಿಕ ಆಗ್ಬೇಡಿ ಎನ್ನುವಂತಹದ್ದೇ. ದಟ್ ವಾಸ್ ದ ಐಡಿಯಾ. ನಾವು ಯಾರೂ ಸಹ ಸಭೆಗೆ ಬಂದ್ರೆ, ನಾವು ಯಾರೂ ಸಹ ನಿದ್ರೆ, ನಾನು ಕೆಲಸ ಮಾಡೋ ಜಾಗದಲ್ಲಿ ಯಾವತ್ತೂ ನಾನು ನಿದ್ದೆ ಮಾಡ್ದವನಲ್ವೇ ಅಲ್ಲ. ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿದೆ, 8 hour ಕೆಲಸ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀನಿ. ಬೇಕಾದ್ರೆ ಎಕ್ಸ್ಟ್ರಾ 2 hour ಮಾಡಿದ್ದೀನಿ. ಯಾವತ್ತೂ ನಿದ್ದೆ ಮಾಡಿಲ್ಲ ಅಲ್ಲ. ಆದ್ರೆ ಅದೇ ನಾನು ಚರ್ಚೆ ಬಂದ್ರೆ ಏನು ತಿಂತೀನಿ? ವಾಟ್ ವೆಂಟ್ ರಾಂಗ್? ವಾಟ್ ಇಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ ಇಷ್ಟೇ, ನಿದ್ರೆ ಎನ್ನುವಂತಹದ್ದು ನಮ್ಮ ಬೆಳಕನ್ನು ನಾಂದಿಸಿಬಿಡ್ತದಂತೆ. ದಟ್ ವಾಸ್ ದ ಸ್ಟ್ರಾಟಜಿ. ಸೈತಾನನ ದುರಾತ್ಮನ ಸ್ಟ್ರಾಟಜಿ ಏನು ಅಂತ ಹೇಳುವಾಗ, ನಾವು ವಾಕ್ಯಗಳನ್ನು ಕೇಳಿಸಿಕೊಳ್ಳದ ಹಾಗೆ. ನೋಡ್ರಿ, ಶತವೇದ ಪುಸ್ತಕದಲ್ಲಿ ನ್ಯಾಯಸ್ಥಾಪಕರು ಎನ್ನುವಂತಹ ಪುಸ್ತಕ ನಾನು ತೋರಿಸಕ್ ಹೋಗಲ್ಲ, ಜಾಸ್ತಿ ಸಮಯ ಆಗ್ಬಿಡ್ತದೆ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಸ್ಯಾಮ್ಸನ್. ಅವನೊಬ್ಬ ನ್ಯಾಯಸ್ಥಾಪಕ, ಅನಾಯಿಂಟೆಡ್ ಪರ್ಸನ್. ಅವನಿಗೆ ಎಂತೋ ಅಭಿಷೇಕ ಇತ್ತು ಅಂತ ಹೇಳುವಾಗ ಬಲದ ಅಭಿಷೇಕ. ಅವನ ಅಭಿಷೇಕ ಬಲದ ಅಭಿಷೇಕ. ಅಂತ ಬಲಾಢ್ಯನಿಗೆ ದೇವರು ಆ ಬಲವನ್ನು ಕೊಟ್ಟು ಆತ್ಮಿಕವಾಗಿ ಅವನನ್ನು ಅಭಿಷೇಕಿಸಿ ಇಸ್ರಾಯೇಲ್ ಜನರನ್ನು ಕಾಯ್ಬೇಕೆನ್ನುವಂತಹ ವ್ಯಕ್ತಿಯನ್ನಾಗಿ ಅವನು ನೇಮಿಸಿದ್ರೆ ಅವನ ಒಂದು ಹುಡುಗಿಯಿಂದ ಓಡಕ್ ಶುರು ಮಾಡ್ಬಿಟ್ಟ. ವೆನ್ ಹಿ ವಾಸ್ ಯಂಗ್, ಎ ಬ್ಯಾಡ್ ಮೂವ್. ಎನ್ ಅನಾಯಿಂಟೆಡ್ ಪರ್ಸನ್, ಅಭಿಷೇಕಿಸಲ್ಪಟ್ಟಂತವನು, ವಿತ್ ಫುಲ್ ಆಫ್ ಪಾವರ್, ಶಕ್ತಿ ಉಳ್ಳಂತವನು. ತನ್ನ ಶಕ್ತಿಯನ್ನು ಆತನು ಬೇರೆ ಕಡೆಗೆ ಹರಿಸುವಾಗ ಆತನು ತಪ್ಪಾದ ಹೆಜ್ಜೆಯಲ್ಲಿ ನಡ್ಕೊಂಡು ಹೋಗ್ತಾನೆ. ಕಡೆಯಲ್ಲಿ ಆತನು ಎಲ್ಲಿ ಲ್ಯಾಂಡ್ ಆಗ್ತಾನೆ ಅಂತ ಹೇಳುವಾಗ, ಒಬ್ಬ ವೇಶ್ಯ ತೊಡೆಯ ಮೇಲೆ ಮಲಗಿಕೊಳ್ಳುವಷ್ಟು ಸ್ಥಿತಿಗೆ ಅವನು ಬರ್ತಾನೆ. ಇಟ್ ವಾಸ್ ಪ್ರೀ ಪ್ಲಾನ್ಡ್. ಅವನನ್ನು ಆಕೆಯು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳಬೇಕು. ಅಲ್ಲಿ ಎಲ್ಲರನ್ನು ಸೆಟ್ ಮಾಡಿದ್ದಾರೆ. ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ, ಹಿ ವಾಸ್ ಇನ್ ಡೀಪ್ ಸ್ಲೀಪ್. ದೇವರ ವಾಕ್ಯ ಏನ್ ಹೇಳ್ತದೆ? ನಿದ್ರೆಯಲ್ಲಿ ಜಾರದ ಅಂತ. ಏನ್ರಿ ಅಂತ ನಿದ್ದೆ? ಸರಿಯಾಗಿ ಬೆಡ್ ಮೇಲೆ ನಲ್ಲಿಕೊಂಡ್ರೆ ಸರಿಯಾಗಿ ನಿದ್ರೆ ಬರಲ್ಲ. ಇವನಿಗೆ ಆಕೆಯ ತೊಡೆಯ ಮೇಲೆ ದೇವರ ವಾಕ್ಯ ಗಾಡ್ಸ್ ವರ್ಡ್ ಹಾಗೇ ಬರ್ತದೆ. ಅವಳ ತೊಡೆಯ ಮೇಲೆ ಮಲಗಿರುವಾಗ ಆತನು ನಿದ್ರೆಗೆ ಜಾರಿದನು. ಅವನಿಗೆ 7 ಜಡೆಗಳು. ಆ ಜಡೆಯಲ್ಲಿ ಏನಿದೆ? ದೇವರ ಶಕ್ತಿ ಇದೆ. 7 ಜಡೆಗಳನ್ನು ಹಾಕೊಂಡು ಅವನು ಅಲ್ಲಿ ಮಲಗಿದ್ದಾನೆ. ಇನ್ನೂ ಸ್ವಲ್ಪ ಆಳವಾಗಿ ಹೋದ್ರಿ, ಆ ಸಮಯದಲ್ಲಿ ಅವನಿಗೆ ನಿದ್ರೆ ಬಂದಾಗ ಅವಳೇನ್ ಮಾಡ್ತಾಳೆ? ಸರಿಯಾದ ರೀತಿಯಲ್ಲಿ ಅಲ್ಲಿ ವೇಟ್ ಮಾಡ್ತಾ ಇರುವಂತ ಅವರನ್ನು ಕರೆಸ್ತಾಳೆ. ಕರೆಸುವಾಗ ಅವ್ರೇನ್ ಮಾಡ್ತಾರೆ? ಅವನ ತಲೆಯ ಕೂದಲುಗಳು 7 ಜಡೆಯನ್ನು ಕತ್ತರಿಸಿದರೂ ಸಹ, ಆಗಿನ ಕಾಲದಲ್ಲಿ ಸಿಸರ್ ಇತ್ತೋ ಏನೋ ನನಗೆ ಗೊತ್ತಿಲ್ಲ,
ನಾನು ಅದನ್ನು ಯೋಚನೆ ಮಾಡಿದೆ. ಸಿಜರ್ ಇತ್ತ ನ್ಯಾಯಸ್ಥಾಪನ ಕಾಲದಲ್ಲಿ ಸಿಜರ್ ಇತ್ತ, ಸಿಜರ್ ಇದ್ರೆ ವೆರಿ ಈಸಿ ಚೆಕ್ ಅಂತ ಕಟ್ ಮಾಡ್ಬಿಡ್ಬೋದು. ನನಗೆ ಐ ಹ್ಯಾಡ್ ಮೈ ಓನ್ ಡೌಟ್ ಸಿಜರ್ ಇರೋ ಮಟ್ಟಕ್ಕೆ ಕಾರಣ ಅಂತ. ಅದೆಲ್ಲ ಬಂದಿರೋದು ಆಮೇಲೆ. ಬೇರೆ ಏನೋ ಒಂದು ಕತ್ತಿ ಇರ್ಬೋದು, ಅದರಿಂದ ಅವನಿಗೆ ಕೊಯ್ದಿರ್ಬೋದು. ಆದರೆ ಆ ಕತ್ತಿಯಿಂದ ಅವನನ್ನು ಚರ 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 ಅಂತ ಕೊಯ್ದರು, ಅವನಿಗೆ ನಿದ್ರೆಯಲ್ಲಿದ್ದಾನೆ ಅಂತ ಹೇಳುವಾಗ ಇದು ದುರಾತ್ಮನ ಕೆಲಸವೋ ಅಥವಾ ನಾರ್ಮಲ್ ನಿದ್ರೆಯ ನೋಡ್ರಿ. ಸ್ವಲ್ಪ ನೀವು ಯು ಮೇಕ್ ಔಟ್ ಸ್ವಲ್ಪ ಅದನ್ನು ಅನಲೈಸ್ ಮಾಡ್ರಿ. ಇಟ್ ಇಸ್ ನಾಟ್ ಎ ನಾರ್ಮಲ್ ಸ್ಲೀಪ್. ದುರಾತ್ಮನು ಬರುವಂತಹದ್ದು ಅನೇಕ ಸಾರಿ ದುರಾತ್ಮನು ನಮ್ಮ ಮೇಲೆ ಬರುವಾಗ ನಮ್ಮನ್ನು ನಿದ್ರೆಯಲ್ಲಿ ನಡೆಸುತ್ತಾನೆ. ಮಂಚದ ಕೆಳಗೆ ಹಾಕಿದಂತಹ ದೀಪದ ಪಾದಿಯಲ್ಲಿ ನಮ್ಮನ್ನು ನಡೆಸುತ್ತಾನೆ. ಆ ದೀಪದ ಪಾದಿಯಲ್ಲಿರುವಾಗ ನಾವು ನಿದ್ರೆಯಲ್ಲಿ ಹೋಗ್ಬಿಡ್ತೇವೆ. ನಿದ್ರೆಯಲ್ಲಿ ಹೋದಾಗ ನಮಗೇನಾಗ್ತದೆ ಅಂತ ಹೇಳುವಾಗ ನಾವು ಪಾಪದ ಕೂಪದಲ್ಲಿ ಹೊರಟು ಹೋಗ್ತೇವೆ. ನಿನ್ನ ದೀಪ ಯಾವಾಗ ಅದು ಕತ್ತಲೆ ಆಯ್ತದೋ, ಒಂದು ಮುಸುಕು ಅದರ ಮೇಲೆ ಬರ್ತದೋ, ಆಗಲೇ ಸೈತಾನ ನಿನ್ನನ್ನು ಅಪಹರಿಸಿದ್ದಾನೆ, ನಿನ್ನನ್ನು ಹಿಡಿದಿದ್ದಾನೆ, ನಿನ್ನನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿದ್ದಾನೆ ಎಂದು ಆತನು ಸ್ಪಷ್ಟವಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಆದ್ದರಿಂದ ಬಿ ಕೇರ್ಫುಲ್. ನಾನು ಇಲ್ಲಿಗೆ ಇನ್ನೂ ನಿಲ್ಲಿಸ್ಬಿಡ್ತೀನಿ, ಯಾಕಂದ್ರೆ ನಾಲ್ಕು ಮಾಡೋಕ್ಕಾಗೋಲ್ಲ. ಆದರೆ ಎರಡು ಯೋಚನೆಗಳನ್ನು ಕೊಟ್ಬಿಡ್ತಾ ಹೋಗ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನೋಡ್ರಿ, ಅಲ್ಲಿ 10 ಮಂದಿ ಯಾರಿದ್ದಾರೆ? ಕನ್ನಿಕೆಯರು. ಯಶ್ವಾಮಿನೇ ಹೇಳಿರುವಂತಹದ್ದು 10 ಮಂದಿ ಕನ್ನಿಕೆಯರು. 10 ಮಂದಿಯಲ್ಲಿ 5 ಮಂದಿ ಏನಂತೆ? ಜುನೈನ್. ಅವರು ಎಲ್ಲ ರೆಡಿ, ದೀಪ ಗೀಪ ಎಲ್ಲ ಇಟ್ಕೊಂಡಿದ್ದಾರೆ. 5 ಮಂದಿ ಅವರ ಜೊತೆಯಲ್ಲಿ ಸೇರ್ಕೊಂಡಿರುವಂತವರು. ಆದ್ರೆ ಅವರೆಲ್ಲರ ಮೋಟೋ ಒಂದೇ, ಉದ್ದೇಶ ಒಂದೇ. ಏನು ಉದ್ದೇಶ? ಕರ್ತನನ್ನು ನಾವು ಸಂಧಿಸಬೇಕು, ಮೊದಲಿಂಗನನ್ನು ನಾವು ಸಂಧಿಸಬೇಕು. ಈಗ ಅವರೆಲ್ಲರೂ ಹೋದಾಗ 5 ಮಂದಿ ಮಾಡಿದಂತ ಒಂದು ತಪ್ಪಾದ ಕಾರ್ಯ ಯಾವುದು ಅಂತ ಹೇಳುವಾಗ, ಅವರು ನಿದ್ರೆಯಲ್ಲಿ ಜಾರಿದಾರಂತೆ. ನಿದ್ರೆ, ಗಾಢ ನಿದ್ರೆ. ಅವರಲ್ಲಿ ದೀಪ ಇದೆ, ಎಣ್ಣೆ ಇಲ್ಲ, ಅವರಲ್ಲಿ ಯಾವ ಸಿದ್ಧತೆ ಇಲ್ಲ. ಅದರ ಜೊತೆಯಲ್ಲಿ ಏನ್ ಮಾಡಿದ್ದಾರೆ? ನಿದ್ರೆಯಲ್ಲಿ ಜಾರಿ ಬಿಟ್ಟಿದ್ದಾರೆ. ಯಾವುದೋ ಒಂದು ಸಮಯದಲ್ಲಿ ಒಬ್ಬ ಕೂಗ್ತಾನೆ, ಮೊದಲಿಂಗ ಬಂದ ಅಂತ ಹೇಳ್ತಾನೆ. ಯಾರು ಶುದ್ಧವಾಗಿದ್ದಾರೋ ಅವರೆಲ್ಲ ಹೊರಟೋಗಿದ್ದಾರೆ. ದೇ ಆರ್ ವೇಟಿಂಗ್, ವಾಚಿಂಗ್ ಅಂಡ್ ವೇಟಿಂಗ್. ಅವರು ಬಹಳ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ. ಯಾವಾಗ ಶಬ್ದ ಬರ್ತದೋ, ಯಾವಾಗ ಶಬ್ದ ಬರ್ತದೋ, ಯಾವಾಗ ನಾನು ಶುದ್ಧವಾಗ್ತೇನೋ ಎಂದು ಅವರು ಕಾಯ್ತಾ ಇದ್ದಾರೆ. ಆದ್ರೆ ಈ 5 ಮಂದಿ ಏನ್ ಮಾಡಿದ್ದಾರೆ? ಅವರು ನಿದ್ರೆಗೆ ಜಾರಿದ್ದರಿಂದ ಅವರು ಏನನ್ನೂ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಭೆ, ಅದು ಸಭೆಗೆ ಸೂಚ್ಯವಾದಂತಹ ವಿಷಯ. ಯೇಸು ಸ್ವಾಮಿಯ ಸಾಮ್ಯವನ್ನು, ಆ ದೃಷ್ಟಾಂತವನ್ನು ಹೇಳ್ತಾನೆ ಅಂತ ಹೇಳುವಾಗ ಅದು ಸಭೆಗೆ ಸೂಚ್ಯವಾಗಿರುವಂತಹದ್ದು. ಸಭೆಯಲ್ಲಿರುವಂತವರೆಲ್ಲರೂ ಕನ್ನಿಕೆಯೋ ಪಾದಿಯಲ್ಲಿ. ಸಭೆ ಎನ್ನುವಂತಹದ್ದು ಕನ್ನಿಕೆಯಾಗಿದೆ. ಆದರೆ ಕನ್ನಿಕೆ ಎನ್ನುವಂತಹದ್ದು ಅದರಲ್ಲಿರುವಂತಹ ಅನೇಕರು ತಮ್ಮನ್ನು ಸಿದ್ಧಪಡಿಸಿಕೊಂಡಿಲ್ಲ, ನಿದ್ರಾವಸ್ಥೆಗೆ ಹೊರಟೋಗಿದ್ದಾರೆ. ಸೈತಾನನ ನಿದ್ರಾವಸ್ಥೆ, ದುರಾತ್ಮನ ನಿದ್ರಾವಸ್ಥೆ, ಪ್ರಾಪಂಚಿಕವಾದ ವಿಷಯಗಳಿಂದ ತುಂಬಿದವರಾಗಿ ನಾವು ಅನೇಕ ಸಾರಿ ಆ ಸಿದ್ಧತೆಯನ್ನು ಮಾಡಿಕೊಳ್ಳದೆ ನಮ್ಮನ್ನು ನಾವು, ನಮ್ಮ ಬೆಳಕನ್ನು ನಾವು ಮುಚ್ಚಿಡುವಂತವರು ಆಗಿದ್ದೇವೆ. ಕರ್ತನ ಮಕ್ಕಳು ಈ ವಿಷಯದಲ್ಲಿ ಜಾಗೃತಿ ಉಳ್ಳವರಾಗಿರೋಣ. 2 ದೀಪಗಳ ಕುರಿತಾಗಿ ನಾವು ಯೋಚನೆ ಮಾಡಿದೆವು. ಮುಚ್ಚಿಡದಂತಹ ದೀಪ, ಎರಡನೇದಾಗಿ ಕಾಯುವಂತಹ ದೀಪ. 2 ದೀಪಗಳ ಕುರಿತಾಗಿ ಅದು ನಮಗೇ ಬೋಧಿಸಿದೆ ಅಂತ ನೀವು ನೆನೆಸ್ಕೊಳ್ಳ್ರಿ. ನಿಮ್ಮ ದೀಪಗಳು ಪ್ರಕಾಶಿಸಲಿ. ನೀವು ಒಂದು ಉತ್ತಮವಾದಂತಹ ಒಂದು ಪೀಠದ ಮೇಲೆ ಹಾಕಂತ ದೀಪದೋಪಾದಿಯಲ್ಲಿ ಅನೇಕರಿಗೆ ನಾವು ಬೆಳಕನ್ನು ಕೊಡಬೇಕಾಗಿರುವಂತಹ ನಾವು ತಪ್ಪಾದ ಕಾರ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ನಾವು ನಮ್ಮನ್ನು, ನಮ್ಮಲ್ಲಿರುವಂತಹ ದೀಪವನ್ನು ನಂದಿಸುವಂತಹ ಕಾರ್ಯಕ್ಕೆ ನಾವು ಹೋಗುವಂತವರು ಆಗಿದ್ದೇವೆ. ಕರ್ತನು ಈ ವಿಷಯಗಳನ್ನು ಸ್ಪಷ್ಟವಾಗಿ ಎಚ್ಚರಿಸುತ್ತಾನೆ. ಯಾಕೆ ನಾನು ಯೇಸು ಸ್ವಾಮಿ ಹೇಳಿರುವಂತಹ ದೀಪಗಳನ್ನೇ ಆರಿಸಿಕೊಂಡೆ ಅಂತ ಹೇಳುವಾಗ, ಇದು ಯೇಸು ಸ್ವಾಮಿಯ ಬೋಧನೆ, ಯೇಸು ಸ್ವಾಮಿಯ ಯೋಚನೆಯೇ, ವಿಶ್ವಾಸಿಗಳ ಕುರಿತಾಗಿ ಆತನು ಕೊಟ್ಟಂತಹ ಸ್ಪಷ್ಟವಾದ ಚಳುವಳಿಕೆ. ಈ ಚಳುವಳಿಕೆಗಳನ್ನು ನಾವು ಅನುಸರಿಸೋಣ. ನಾವು ಹೆಚ್ಚಾದ ರೀತಿಯಲ್ಲಿ ಕರ್ತನಿಗೆ ಸಿದ್ಧವಾಗಿರೋಣ. ಕರ್ತನಿಗಾಗಿ ನಾವು ಎಲ್ಲ ರೀತಿಯಲ್ಲಿಯೂ ನಮ್ಮನ್ನು ಸಿದ್ಧ ಮಾಡಿಕೊಂಡವರಾಗಿ ಈ ಲೋಕದಲ್ಲಿ ನಮ್ಮ ದೀಪಗಳು ಹೊಳೆಯುವಂತಹ ಜ್ಯೋತಿರ್ಮಂಡಲದ ಹಾಗೆ, ಅನೇಕರಿಗೆ ನಾವು ಬೆಳಕನ್ನು ತೋರಿಸುವ ಹಾಗೆ, ಅನ್ಯರೂ ಸಹ ಆ ಬೆಳಕನ್ನು ಕಂಡುಕೊಳ್ಳುವ ಹಾಗೆ. ಯೋಹಾನ್ ಎಂಬುವಂಥವನು ಆತನು ಹೊಳೆಯುವ ದೀಪದೋಪಾದಿಯಲ್ಲಿ ಜೀವಿಸಿದನು ಎಂದು ಕರ್ತನಾದ ಯೇಸು ಸ್ವಾಮಿ ಆತನ ಕುರಿತಾಗಿ ಸಾಕ್ಷಿ ಕೊಡ್ತಾನೆ. ಈ ಯೋಹಾನ್ ಎಂಬುವಂಥವನು ಹೊಳೆಯುವ ದೀಪದೋಪಾದಿಯಲ್ಲಿ ಜೀವಿಸಿದನು. ನಮ್ಮ ಜೀವಿತ ಅದಾಗಿರಲಿ, ಹಾಗೆ ಮಾಡುವಾಗೆ ಕರ್ತನು ನಮ್ಮನ್ನು ನಡೆಸಲಿ. ಕರ್ತನ ಜೀವುಳ್ಳ ವಾಕ್ಯಕ್ಕೆ ಸ್ತೋತ್ರ.